नमस्कार सुवर्ण देश 24/7 विशेष कार्यक्रम के तमेल आदर स्वागत नानु रंगनाथ भारद्वाज प्रतिदिन ना वरदी को अब तेलगो हेगे अवंथद जो बोज्जु रोग के हेगे कारण आगबल अंतु नाकन दिन ना नाकन दिन कूड़ा चर्चे माता बेरे बेरे विचार दिवस चर्चे आगे अब आरंभ दिन बोज्जु बरोद हेगे अब यवंतर सृष्टिमबल यहा रोग कारण आगबल अवंथद्दू मोदन विषय एरने विषय हेगे फुड अवंथद तेजक आहार नमें यहाँ अवांतर उंटुमे अदरलू पिज्जा बर्गर कल तुम फास्ट युगारी सदर्भदेन अत्यंत फास्टे निमें बोज्जु बरते नाकुद्ध तीर बोज्जु जास्ति आंतर ऐन इन कारण साधने होगुवंतु ना आश्रय सर्जरी सर्जरी माँवरे इतने डॉक्टर रमेश इतना नम जो साकु मतड़ो अद्वर जो यहा सर्जरी अगत आगुव परिणाम बनी वरदी नोड़ ಸಿಕ್ಕಿದ್ದೆಲ್ಲಾ ತಿಂದು ಆಮೇಲೆ ಬೊಜ್ಜು ಕರಗಿಸೋಕೆ ಪರದಾಡೋರೆ ಹೆಚ್ಚು ವ್ಯಾಯಾಮ ಮಾಡಿ ಡಯಟ್ ಮಾಡಿಯೋ ಕೊಬ್ಬು ಕಡಿಮೆಯಾಗದೆ ಹೋದ್ರೆ ಉದರ ಚಿಕಿತ್ಸೆಗೆ ಒಳಗಾಗಬಹುದು ಶಸ್ತ್ರಚಿಕಿತ್ಸೆ ಅಂದ್ರೆ ಎಲ್ಲರೂ ಭಯಪಡ್ತಾರೆ ಆದ್ರೆ ಈ ಚಿಕಿತ್ಸೆಯಲ್ಲಿ ಯಾವುದೇ ಭಯವಿಲ್ಲ ಕಾರಣ ಹೊಟ್ಟೆಯಲ್ಲಿ ಕೇವಲ ಅರ್ಧ ಅಥವಾ 1 ಸೆಂಟಿಮೀಟರ್ ನಷ್ಟು ಗಾಯದ ಮೂಲಕ ಕೊಬ್ಬಿನ ಅಂಶ ತೆಗೆಯಲಾಗುತ್ತೆ वर्ष वयस्सिनवरु लैप्रोस्कोपिक शस्त्रचिकित्से माडिसिकोबहुदु 32.5 ಕ್ಕಿಂತ ಹೆಚ್ಚು ಬಿಎಂಐ ಇದ್ದಲ್ಲಿ ಈ ಶಸ್ತ್ರಚಿಕಿತ್ಸೆ ಮಾಡಲಾಗುತ್ತೆ ಈ ಚಿಕಿತ್ಸೆಯನ್ನು ಕೇವಲ 3 ಗಂಟೆಗಳಲ್ಲಿ ಮಾಡಲಾಗುತ್ತೆ ಚಿಕಿತ್ಸೆ ನಂತರ ಒಂದು ವಾರ ರೆಸ್ಟ್ ತಗೊಂಡ್ರೆ ಸಾಕು ಶಾಶ್ವತ ಪರಿಹಾರ ಬೇಕು ಬೊಜ್ಜಿನಿಂದ ಅಂದ್ರೆ ಇದು ಇವತ್ತು ಶಸ್ತ್ರಚಿಕಿತ್ಸೆನಿಂದ ಸಾಧ್ಯವಾಗಿದೆ ಈ ಶಸ್ತ್ರಚಿಕಿತ್ಸೆ ಅಂದ್ರೆ ಭಯ ಪಡಬೇಕಾಗಿಲ್ಲ ಯಾಕಂದ್ರೆ ಇದು ಬಹಳ ಚಿಕ್ಕದಾದ ರಂಧ್ರಗಳಿಂದ ಮಾಡುವಂತ ಶಸ್ತ್ರಚಿಕಿತ್ಸೆ ಕೇವಲ ಒಂದು ಅರ್ಧ ಸೆಂಟಿಮೀಟರ್ 1 ಸೆಂಟಿಮೀಟರ್ ಗಾಯದಿಂದ ಇದು ಶಸ್ತ್ರಚಿಕಿತ್ಸೆ ಮುಗಿದೋಗುತ್ತೆ ಮಹಿಳೆಯರಲ್ಲಿ ಕೊಬ್ಬಿನಾಂಶ ಹೆಚ್ಚಾದ್ರೆ ಮುಖ್ಯವಾಗಿ ಕಂಡುಬರುವ ಸಮಸ್ಯೆಗಳು ಅಂದ್ರೆ ಸಮಸ್ಯೆಯಿಂದ ಹದಿಹರಿಯದ ಹೆಣ್ಣುಮಕ್ಕಳು ವಯಸ್ಸಿಗೆ ಮುಂಚೆನೇ ಮುಟ್ಟಾಗ್ತಾರೆ ಅಂದ್ರೆ 10ರ ವಯಸ್ಸಲ್ಲೇ ಮುಟ್ಟು ವಯಸ್ಸಿಗಿಂತ ಹೆಚ್ಚಿನ ತೂಕದ ದೇಹವಿದ್ರೆ ಅವರಲ್ಲಿ ಕೀಳರಿಮೆ ಹುಟ್ಟುತ್ತೆ ಕೊಬ್ಬಿನಾಂಶದ ಹೆಚ್ಚಳದಿಂದ ಅಂಡಾಣು ಉತ್ಪತ್ತಿಯಾಗಲ್ಲ ಇದರಿಂದ ಬಂಜೆತನದ ಸಮಸ್ಯೆ ಕಾಡುತ್ತೆ ಗರ್ಭಕೋಶದಲ್ಲಿ ಗಡ್ಡೆ ಹುಟ್ಟಬಹುದು ಕೆಮ್ಮಿದಾಗ ಅಥವಾ ಸೀನಿದಾಗ ಸ್ವಲ್ಪ ಮಟ್ಟಿನ ಮೂತ್ರವಿಸರ್ಜನೆ ಆಗಬಹುದು ಇನ್ನು ದೇಹದಲ್ಲಿ ಕೊಬ್ಬಿನಾಂಶ ಹೆಚ್ಚಾಗಿ ಮಹಿಳೆಯರಲ್ಲಿ ಕಂಡುಬರೋ ಈ ಸಮಸ್ಯೆಗಳಿಗೆಲ್ಲ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಕಡಿವಾಣ ಹಾಕುತ್ತೆ ಈಗ ಬೊಜ್ಜು ಕರಗಿಸಿಕೊಳ್ಳೋದಕ್ಕೆ ಲ್ಯಾಪ್ರೋಸ್ಕೋಪಿ ಮೂಲಕ ಸಾಧ್ಯ ಇದರಿಂದ ಯಾವುದೇ ಪ್ರಾಬ್ಲಮ್ಸ್ ಆಗಲ್ಲ ಆದರೆ ಆಪರೇಷನ್ ಆದ ನಂತರ ಒಂದು ವರ್ಷ ಕಾಲ ಅವರ ಪ್ರೆಗ್ನೆನ್ಸಿ ಆಗಬಾರದು ಅಂತ ಹೇಳ್ತಾರೆ ಡಾಕ್ಟರ್ ಸರ್ಜನ್ಸ್ ಒಟ್ಟಾರೆ ಬಾಯಿ ರುಚಿಯನ್ನ ಹದ್ದುಬಸ್ತಿನಲ್ಲಿಡಲಾಗದೆ ಕೊಬ್ಬಿನ ಸಮಸ್ಯೆಯನ್ನು ಮೈಮೇಲೆ ಎಳೆದುಕೊಂಡಿರೋ ಜನರಿಗೆ ವ್ಯಾಯಾಮ ಡಯಟ್ ಬೆಸ್ಟ್ ಸಲ್ಯೂಷನ್ ಈ ಬೊಜ್ಜಿನ ಸಮಸ್ಯೆ ಅನ್ನೋದು ಅಂತ ಗಂಭೀರ ಸಮಸ್ಯೆ ಏನಲ್ಲ ಇದಕ್ಕೆ ಸೂಕ್ತ ಚಿಕಿತ್ಸೆ ಪಡೆದುಕೊಂಡ್ರೆ ಎಲ್ಲವೂ ಪರ್ಫೆಕ್ಟ್ ಆಗುತ್ತೆ ಅದರಲ್ಲೂ ಈ ಲ್ಯಾಪ್ರೋಸ್ಕೋಪಿಕ್ ಚಿಕಿತ್ಸೆ ಮೂಲಕ ಕೊಬ್ಬನ್ನು ಸುಲಭವಾಗಿ ಕರಗಿಸಬಹುದು ಇದರಿಂದ ನೀವು ಫಿಟ್ ಅಂಡ್ ಫೈನ್ ಆಗಿ ಎಲ್ಲರ ಮುಂದೆ ಮಿಂಚಬಹುದು ಕ್ಯಾಮೆರಾಮನ್ ಮಂಜು ಜೊತೆ ಶ್ರೇಯ ಶೆಟ್ಟಿ ಸುವರ್ಣ ನ್ಯೂಸ್ 24/7 ಬೆಂಗಳೂರು ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗಿ ಮಾತಾಡಲಿಕ್ಕೆ ಡಾಕ್ಟರ್ ರಮೇಶ್ ನಮ್ಮ ಜೊತೆಗೆ ಇದ್ದಾರೆ ತಜ್ಞ ವೈದ್ಯರು ರಮೇಶ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ಅದೇ ರೀತಿ ಮತ್ತೊಬ್ಬರು ಇದ್ದಾರೆ ರಾಮಕುಮಾರ್ ರಾಮಕುಮಾರ್ ಶಸ್ತ್ರಚಿಕಿತ್ಸೆಯ ಮುಖಾಂತರ ಪರಿಹಾರವನ್ನು ಕಂಡುಕೊಂಡಿರುವಂತವರು ರಾಮಕುಮಾರ್ ತಮಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ನನ್ನ ಬಲಭಾಗದಲ್ಲಿ ಇದ್ದಾರೆ ಇಬ್ಬರು ನಟಿಯರು ಶ್ವೇತಾ ಪಂಡಿತ್ ಶ್ವೇತಾ ಪಂಡಿತ್ ಬೆಳಿತಿರುವಂತ ನಟಿಯೋಗ ಶ್ವೇತಾ ತಮಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಬ್ಬರು ತಮಗೆಲ್ಲ ಪರಿಚಿತರು ಬಹಳಷ್ಟು ನಮ್ಮ ಕಾರ್ಯಕ್ರಮಗಳು ಕೂಡ ಬಂದಿದ್ದಾರೆ ಹಲವಾರು ಚಿತ್ರಗಳಲ್ಲಿ ನಟಿಸಿರುವಂತವರು ಹರ್ಷಿಕಾ ಪೂಣಚ ಹರ್ಷಿಕಾ ತಮಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಾಲ್ವರ ಜೊತೆಗೆ ಸಾಕಷ್ಟು ಚರ್ಚೆ ಮಾಡ್ತೀನಿ ನಾನು ಅದರಲ್ಲೂ ಈ ನಟಿಯರನ್ನು ಕೂಡಿಸ್ಕೊಂಡು ನಾವು ಕೇಳುವಂತದ್ದು ಏನು ಅಂದ್ರೆ ಹೇಗೆ ಅವರು ಫಿಗರ್ ಅನ್ನು ಮೇಂಟೈನ್ ಮಾಡ್ತಾರೆ ಅನ್ನುವಂತದ್ದು ನಮ್ಮ ಪ್ರಮುಖವಾಗಿರುವಂತ ಪ್ರಶ್ನೆ ಜೊತೆಗೆ ಅವರು ಬೆಳಗ್ಗೆ ಎದ್ದಿದ್ರಿಂದ ಹಿಡಿದು ತಿನ್ನೋದು ಜೊತೆಗೆ ಯಾವ ಯಾವ ಎಕ್ಸರ್ಸೈಸ್ ಗಳನ್ನು ಮಾಡ್ತಾರೆ ಹೇಗೆ ಅವರು ಮೇಂಟೈನ್ ಮಾಡ್ತಾರೆ ಅದು ಅವರು ಕೇಳುವಂತ ಪ್ರಮುಖವಾದಂತ ಪ್ರಶ್ನೆಗಳು ಬನ್ನಿ ನಾನು ಆರಂಭ ಮಾಡ್ತಾ ಇದೀನಿ ಡಾಕ್ಟರ್ ರಮೇಶ್ ಅವರ ಜೊತೆಗೆ ರಮೇಶ್ ಜೀ ಏನು ಹೇಳ್ತೀರಿ ಅಂದ್ರೆ ಬೊಜ್ಜು ಒಂದು ಹಂತ ಮೀರಿ ಹೋದಾಗ ಅಂದ್ರೆ ಇನ್ನೇನ್ ನಮ್ಮ ನಿಯಂತ್ರಣಕ್ಕೆ ಬರೋದೇ ಇಲ್ಲ ಅನ್ನುವಂತ ಸಂದರ್ಭದಲ್ಲಿ ನಾವು ಅನಿವಾರ್ಯವಾಗಿ ಶಸ್ತ್ರಚಿಕಿತ್ಸೆಗೆ ಮೊರೆ ಹೋಗಬೇಕಾಗುತ್ತೆ ಅಂತ ನಿಜಕ್ಕೂ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳಬೇಕಾ
ಮಾಡಿಸ್ಕೊಳ್ಳೇಬೇಕು ಅಂತಲ್ಲ, ಇವಾಗ ಪ್ರತಿಯೊಬ್ಬರೂ ಅವ್ರು ಡಯಟ್ ಮಾಡಿ ಎಕ್ಸಸೈಸ್ ಮಾಡಿ ಪ್ರಯತ್ನ ಮಾಡಬೇಕು. ಅದರಲ್ಲಿ ಯಾವುದೇ ರೀತಿಯಲ್ಲಿ ಅವರು ಕಮ್ಮಿ ಆಗ್ತಾ ಇಲ್ಲ ಅಂದರೆ ಅವರು ಕಮ್ಮಿ ಆಗೋದು ಬಹಳ ಮುಖ್ಯ. ಯಾಕಂದರೆ ಅವ್ರ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೋಬೇಕು ಅಂದರೆ ಅವ್ರ ತೂಕ ಕಮ್ಮಿ ಆಗಲೇಬೇಕು. ಅದಕ್ಕಾಗಿ ನಾವು ಇಂತಹ ಶಸ್ತ್ರಚಿಕಿತ್ಸೆ ಮಾಡ್ತೀವಿ. ಓಕೆ, ಯಾವ ಹಂತ ದಾಟದ ಮೇಲೆ ಈ ಶಸ್ತ್ರಚಿಕಿತ್ಸೆ ಆಗುತ್ತೆ ಅಂತಿರ್ತಾವೆ? ಇವಾಗ ಮಾಮೂಲಾಗಿ ನಾವು BMI ಚೆಕ್ ಮಾಡ್ತೀವಿ. BMI 32.5ಕ್ಕಿಂತ ಹೆಚ್ಚಿದ್ದು ಅವ್ರಿಗೆ ಯಾವುದೇ ಒಂದು ಕಾಯಿಲೆ ಇದ್ದರೆ, ಅಂದರೆ ಸಕ್ಕರೆ ಕಾಯಿಲೆ, BP ಕಾಯಿಲೆ, ಉಸಿರಾಟದ ತೊಂದರೆಗಳು ಇಲ್ಲ ಆರ್ಥರೈಟಿಸ್ ಅಂಥವೇನಾದರೂ ಇದ್ದರೆ ಮಾಡ್ತೀವಿ. ಏನೂ ಕಾಯಿಲೆ ಇಲ್ಲ, ಎಲ್ಲ ಚೆನ್ನಾಗಿದ್ದಾರೆ ಆರೋಗ್ಯವಾಗಿ ಅಂದರೆ 37.5 BMI ದಾಟಿದಾಗ ನಾವು ನೋಡಿದ್ದೀವಿ. ಇಂಥವ್ರು ಮತ್ತೆ ಮಾಮೂಲಾಗಿ ಆಗೋದಕ್ಕೆ ಸಾಧ್ಯ ಇಲ್ಲ ಬರೀ ಡಯಟ್ ಎಕ್ಸಸೈಸಿಂದ. ಪ್ರಯತ್ನ ಮಾಡ್ತಾರೆ ಆದರೆ ವಾಪಸ್ ಬಂದುಬಿಡ್ತಾರೆ. ಅದಕ್ಕೆ ಇಂಥವರಿಗೆ ನಾವು ಈ ಶಸ್ತ್ರಚಿಕಿತ್ಸೆ ಮಾಡ್ತೀವಿ. ಓಕೆ, ಸೊ ನೀವೇನು ಹೇಳಿದ್ರಿ 37.5, ಹೌದು. ಸೊ ಅದು ದಾಟಿದ್ರೆ ಮತ್ತೆ ವಾಪಸ್ ಬರೋಕ್ಕಾಗಲ್ಲ ಅಂತ? ಬಹಳ ಬಹಳ ಕಷ್ಟ. ಅವರು ಪ್ರತಿಯೊಬ್ಬರು ಪ್ರಯತ್ನ ಮಾಡಬೇಕು. ಅವ್ರು ಪ್ರಯತ್ನ ಮಾಡಿ ಆಗಲಿಲ್ಲ ಅಂದರೆ ಆವಾಗ ನಾವು ಇದನ್ನು ಮಾಡ್ತೀವಿ. ಓಕೆ, ಸೊ ಈ ಆಪರೇಷನ್ ಅನ್ನುವಂಥದ್ದನ್ನು ಹೇಗೆ ಮಾಡ್ತೀರಿ ಅದರ ಬಗ್ಗೆ ನಂತರ ನಾನು ಚರ್ಚೆ ಮಾಡ್ತೀನಿ. ಬನ್ನಿ, ರಾಮ್ಕುಮಾರ್ ಇದ್ದಾರೆ ಶಸ್ತ್ರಚಿಕಿತ್ಸೆ ಮುಖಾಂತರ ಒಂದು ಪರಿಹಾರವನ್ನು ಕಂಡುಕೊಂಡಿರುವಂಥವ್ರು. ರಾಮ್ಕುಮಾರ್, ತಾವೇನು ಹೇಳ್ತೀರಿ ಸರ್? ನಾನು ಭಾಳ ಬಳಲ್ತಾ ಇದ್ದೆ. ಕೆಲವಾರು ಆರೋಗ್ಯ ತೊಂದರೆಗಳು, ಸೋಷಿಯಲ್ ಪ್ರಾಬ್ಲಮ್ಸ್ ಅಂದರೆ ಸೊಸೈಟಿಲಿ ಬೆರೆತ್ಕೊಳ್ಳೋದು, ಹೊಸಬರನ್ನ ಕಾಣೋದು, ವಿಚಾರ ವಿನಿಮಯ ಮಾಡೋದು, ಇದರಲ್ಲೆಲ್ಲ ತೊಂದರೆ ಇತ್ತು. ಯಾವ ಥರ ಅಂದರೆ ಇವಾಗ ಒಂದು ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ಎಸ್ಟೀಮ್ ಅಥವಾ ನಮ್ಮ ಆತ್ಮಗೌರವ ಏನಿರುತ್ತೆ ಭಾಳ ಕುಂಠಿತವಾಗಿರುತ್ತೆ. ನಾನಾ ವಿಧವಾದ ಕಾರಣಗಳು ನಮ್ಮ ಪರವಾಗಿದ್ದರೂ ಕೂಡ, ಪಾಸಿಟಿವ್ ಆಗಿದ್ದರೂ ಕೂಡ, ಅಯ್ಯೋ ನಾನು ದಡಿಯ, ನಾನು ಅವ್ರ ಮುಂದೆ ಹೇಗೆ ಹೋಗೋದು, ಹೇಗೆ ಮಾತಾಡಲಿ, ಹೇಗೆ ನನ್ನ ಭಾವನೆಗಳನ್ನ ತೋರ್ಕೊಳ್ಳಿ ಅಥವಾ ಅವ್ರ ಹತ್ರ ಹೇಗೆ ಪಡೀಲಿ ಅನ್ನೋದ್ರ ಬಗ್ಗೆ ಒಂದು ಡಿಫಿಡೆನ್ಸ್ ಇರುತ್ತೆ. ಆವಾಗ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅವ್ರ ಜೊತೆ ಮಿಂಗಲ್ ಆಗೋಕ್ಕಾಗಲ್ಲ. ಅಲ್ಲ, ತಾವು ಚಾರ್ಟೆಡ್ ಅಕೌಂಟೆಂಟ್, ತಾವು ಎಲ್ಲರ ಮೌಲ್ಯಗಳನ್ನು ಲೆಕ್ಕ ಹಾಕ್ತೀರಿ. ನಿಮ್ದು ಎಷ್ಟು ಇಂಚು ದೇಹ ಬೆಳೀತಾ ಇದೆ ಅದರ ಮೌಲ್ಯನ ಲೆಕ್ಕ ಹಾಕಿ ನೋಡಿ ನೀವು. ನಾವು ಯಾವ ಚಾರ್ಟೆಡ್ ಅಕೌಂಟೆಂಟ್ನು ಅಪಾಯಿಂಟ್ ಮಾಡ್ಕೊಳ್ಳಿಲ್ಲ, ಅದರಿಂದ ಈ ತೊಂದರೆ ಆಗಿದೆ. ಓಕೆ, ಅಲ್ಲ ಈಗ ನೋಡಿದ್ರು, ಈಗ ನೀವು ಸಾಮಾನ್ಯ ಅಂತ ಅನಿಸ್ತಾ ಇಲ್ಲ, ಈಗಲೂ ಭಯಂಕರವಾಗಿ ಇದ್ರೆ ಅಂದ್ರೆ ಸಾಕಷ್ಟು ದಪ್ಪವಾಗಿದ್ದಿರ್ತಾವು. ಅಲ್ಲ, ನನ್ನ ಭಾವಚಿತ್ರ ನೋಡಿರ್ಬೋದು ಆಗ್ಲೇ, ಡಾಕ್ಟರ್ ರಮೇಶ್ ಅವ್ರ ಜೊತೆ ಸರ್ಜರಿ ನಂತರ ನಾನು ತೆಗೆಸ್ಕೊಂಡಿದ್ದ ಭಾವಚಿತ್ರ ಅದು. ಸ್ವಲ್ಪ ಡಾಕ್ಟರ್ ಅವತ್ತಿನ ದಿವಸ ಎದುರು ಬಿಟ್ಟಿದ್ರು ಅಂತ ಕಾಣುತ್ತೆ. ನಾನು ಸ್ವಲ್ಪ ಸುಮಾರು ಒಂದು 36 ಕೆಜಿ ಇಳಿದಿದ್ದೀನಿ 6 ತಿಂಗಳಲ್ಲಿ. 36 ಕೆಜಿ ಇಳಿದಿರಿ? ಹೌದು, ಶಸ್ತ್ರಚಿಕಿತ್ಸೆ ನಂತರ. ಎಷ್ಟಿದ್ರಿ ಬಾಸ್? ಯಾರು ಜಾಸ್ತಿ ಕೇಳಕ್ ಇಷ್ಟಪಡಲ್ಲ, ನಾನು ಹೇಳಕ್ ಇಷ್ಟಪಡಲ್ಲ, ಆದ್ರೆ ಕಳ್ಕೊಂಡಿದ್ 36 ಅಂತ ಖಂಡಿತವಾಗಿ ಇದೆ. ಅಲ್ಲ ಅಂದ್ರೆ, ಅಲ್ಲ ನಾವು ಒಂದ್ ಕೇಳಿದ್ವಿ, ಇಲ್ಲಿ ಇಬ್ರು ಹುಡುಗಿರುಗಳಿದ್ದಾರೆ, ನಿಮ್ಮ ವಯಸ್ಸು ಎಷ್ಟು ಅಂದ್ರೆ ದೇವರನ್ನೇ ಹೇಳಲ್ಲ ಅವರು. ಅಲ್ಲ, ನಾನು ತೂಕ ಎಷ್ಟು ಅಂತ ಹೇಳಲ್ಲ. ಅವ್ರಿಗೆ ತೂಕ ಕೇಳಿದ್ರೆ ಪಾಪ ಅವ್ರು ಹೇಳಲ್ಲ ಅವರು. ಒಂದು 36 ಕಳ್ಕೊಂಡಿರಿ. ಹೌದು, ನಿಮಗೆ ನಾವು ಅಭಿನಂದಿಸಲೇಬೇಕು. 36 ಕಳ್ಕೊಂಡು. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಸ್ ಸರ್. ಸೊ ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಬನ್ನಿ, ಶ್ವೇತಾ ಇದ್ದಾರೆ. ಶ್ವೇತಾ, ನೋಡಿದ್ರಿ ದಪ್ಪಗಿರೋರ ಸಮಸ್ಯೆಗಳು ಏನು ಅನ್ನುವಂಥದ್ದು? ಎಸ್. ಜೊತೆಗೆ ಏನಂದ್ರೆ, ಬೆಳಿಬೇಕಾದ್ರೆ ಗೊತ್ತಾಗಲ್ಲ, ಬೆಳೆ ನಿಂತು ಬಿಡುತ್ತೆ, ನಿಂತ ಮೇಲೆ ಗೊತ್ತಾಗುವಂಥದ್ದು, ಅದನ್ನು ಕರಗಿಸೋದು ಬಹಳ ಕಷ್ಟ ಅಂತ. ಕರೆಕ್ಟ್. ಏನು ಹೇಳ್ತೀರಿ? ತೆಳಗಿರೋರೆಲ್ಲ ಫಿಟ್ ಅಂತ ತಿಳ್ಕೊತೀರ, ತುಂಬ ತಪ್ಪು. ತೆಳಗಿರೋರಿಗೂ ಫಿಟ್ನೆಸ್ ಬೇಕು, ಹಾಗೆ ದಪ್ಪ ಇರೋರಿಗೂ ಫಿಟ್ನೆಸ್. ಅಂದರೆ ಅವ್ರಿಗೆ ಡಯಟ್ ಮಾಡಬೇಕು ಅಂದರೆ, ಇಳಿಸ್ಬೇಕು ತೂಕ ಅಂದರೆ 80% ಇಟ್ ಕಂಪ್ರೈಸಸ್ ಆಫ್ ಡಯಟ್ ಆ್ಯಂಡ್ 20% ಇಟ್ ಈಸ್ ಎಕ್ಸಸೈಸ್. ಯು ಆರ್ ವಾಟ್ ಯು ಈಟ್. ನೀವೇನು ತಿಂತೀರಾ ಅದ್ರ ಮೇಲೆ ನಿಮ್ಮ ದೇಹ, ನಿಮ್ಮ ಮನಸ್ಸು, ಎವ್ರಿಥಿಂಗ್ ಇಟ್ ಡಿಪೆಂಡ್ಸ್ ಆನ್ ದ್ಯಾಟ್. ಓಕೆ. ಡಯಟ್ ಅಂದ ತಕ್ಷಣ ನಾವೇನು ಮಾಡ್ತೀವಿ, ಲೆಟ್ ಮಿ ಕಮ್ ಟು ದ ಫುಡ್. ಡಯಟ್ ಅಂದ ತಕ್ಷಣ ಫುಲ್ ಉಪವಾಸ ಮಾಡಿಬಿಡ್ತೀವಿ, 2 ಸಲ ಚೆನ್ನಾಗಿ ಬಾರಿಸ್ಬಿಟ್ಟ, ಆ್ಯಂಡ್ ಆಫ್ಟರ್ ದ್ಯಾಟ್ ಅವ ಬಾಡಿ ಫ್ಯಾಟ್ ಸ್ಟೋರ್ ಮೋಡ್ಗೆ ಹೋಗ್ಬಿಡುತ್ತೆ ವೆನ್ ಯು ಡೋಂಟ್ ಗಿವ್ ಇಟ್ ಎನಿಥಿಂಗ್. ನಿಜ ನಿಜ ನಿಜ. ತಿಂದಿದ್ದೆಲ್ಲ ಏನಿದೆ ಓ ನನಗೇನು ಸಿಗ್ತಾ ಇಲ್ಲ ಅಂತ ಸ್ಟೋರ್ ಮಾಡ್ಕೊಳಕ್ ನಡೆಯುತ್ತೆ. ಸೊ ಯು ಶುಡ್ ಮೇಂಟೈನ್ ದಟ್ ಗ್ಲೂಕೋಸ್ ಲೆವೆಲ್ ಇನ್ ದ ಬಾಡಿ. ಹೈ ಆಗೋಕ್ಕೂ ಬಿಡಬಾರ್ದು, ಲೋ ಆಗೋಕ್ಕೂ ಬಿಡಬಾರ್ದು. ಇಟ್ ಶುಡ್ ಬಿ ಬ್ಯಾಲೆನ್ಸ್ಡ್. ನೀವು 2 ಅವರ್ಗೆ ಇಫ್ ಯು ಕೀಪ್ ಗಿವಿಂಗ್ ಯುವರ್ ಬಾಡಿ ಲಿಟಲ್ ಬಿಟ್ ಆಫ್ ಫುಡ್, ಟು ಯುವರ್ ಬಾಡಿ, ನೀವು ಹಸಿವಾಗೋಕ್ಕಿಂತ ಮುಂಚೆ ಏನು ತಿಂತಿರಲ್ಲ, ದಟ್ಸ್ ದಿ ಬೆಸ್ಟ್. ಗ್ಲೈಕೋಜನ್ ಲೆವೆಲ್ ಇಂಡೆಕ್ಸ್ ಮೇಂಟೈನ್ ಮಾಡ್ಕೊಂಡು ಬರುತ್ತೆ ಬಾಡಿ. ಸೊ ದಟ್ಸ್ ದಿ ಬೆಸ್ಟ್ ಫಾರ್ಮ್ ಆಫ್ ಡಯಟ್. ಸೊ ಇವಾಗ ನಾವು ಕೇಳಲೇಬೇಕು ನೀವೇನೇನು ತಿಂತೀರಿ ಅಂತ. ಡೆಫಿನೆಟ್ಲಿ ವೈಟ್ ಪ್ರೋಟೀನ್ಸ್, ವೈಟ್ ಮೀಟ್. ದೇರ್ ಆರ್ ಗುಡ್ ಪ್ರೋಟೀನ್ಸ್ ಅಂಡ್ ಬ್ಯಾಡ್ ಪ್ರೋಟೀನ್ಸ್ ಆಲ್ಸೋ. ರೆಡ್ ಮೀಟ್ ಎಸ್ಪೆಷಲಿ ಇಸ್ ವೆರಿ ಬ್ಯಾಡ್ ಫಾರ್ ಕೊಲೆಸ್ಟ್ರಾಲ್ ಅಂಡ್ ವೇಟ್. ನೀವು ವೈಟ್ ಮೀಟ್ ತಿಂದಷ್ಟು ಯು ಆರ್ ವೆರಿ ಹೆಲ್ದಿ. ಫಿಶ್, ಎಗ್ ವೈಟ್ಸ್, ಎಗ್ ಎಲ್ಲೋ ಸಲ ಎಗ್ ವೈಟ್ಸ್ ಅಂಡ್ ಚಿಕನ್. ಚಿಕನ್ ಅಂದ ತಕ್ಷಣ ಡೀಪ್ ಫ್ರೈಡ್ ಚಿಕನ್, ಇಟ್ಸ್ ವೆರಿ ಬ್ಯಾಡ್. ಅಗೇನ್ ಗ್ರಿಲ್ಡ್, ಆದಷ್ಟು ಎಣ್ಣೆ ಕಡಿಮೆ ಇರುವಂಥ ಪದಾರ್ಥ. ಆ್ಯಂಡ್ ಅಗೇನ್ ಎಣ್ಣೆ ಕೂಡ ಆದಷ್ಟು ಹೋಟ್ಲಲ್ಲಿ ತಿನ್ನೋದು ಅವಾಯ್ಡ್ ಮಾಡಬೇಕು, ಬಿಕಾಸ್ ರೀಹೀಟೆಡ್ ಆಯಿಲ್ ಇಸ್ ಟಾಕ್ಸಿಕ್. ಮನೇಲಿ ಏನು ಎಣ್ಣೆ ತಿಂತೀರಾ, ಮಿನಿಮಮ್ ಆಯಿಲ್ ಇಸ್ ಡೆಫಿನೆಟ್ಲಿ ರಿಕ್ವೈರ್ಡ್ ಟು ಯುವರ್ ಬಾಡಿ. ಜಾಸ್ತಿ ಎಣ್ಣೆ ತಿನ್ನಬಾರ್ದು. ಆ್ಯಂಡ್ ಅಗೇನ್ ಒಬೀಸ್ ಪೀಪಲ್ಗೆ ಐ ಡೋಂಟ್ ನೋ ವಾಟ್ ಡಾಕ್ಟರ್ ಇಸ್ ಗೋನ್ ಟು ಅಡ್ವೈಸ್ ಅಬೌಟ್ ಆಯಿಲ್.
ಬಟ್ ನಾರ್ಮಲ್ ಇರೋರಿಗೆ ದೇರ್ ಹ್ಯಾಸ್ ಟು ಬಿ ಎವ್ರಿಥಿಂಗ್ ಇನ್ ಯುವರ್ ಫುಡ್ ಡಯಟ್ ಇಸ್ ಬ್ಯಾಲೆನ್ಸ್ಡ್ ಡಯಟ್ ಎಸ್ ಎಸ್ ಮತ್ತು ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಬೆಳಗ್ಗಿನಿಂದ ಏನೇನು ನಿಮ್ಮ ದಿನಚರಿ ಆರಂಭ ಆಗುತ್ತೆ ಏನೇನು ತಿಂತೀರಿ ಅಂತ ಓಕೆ ಹರ್ಷಿಕಾ ಏನಂತೀರಿ ಓಕೆ ಮೊದಲನೇದಾಗಿ ಇಲ್ಲಿರೋರು ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ವೀಕ್ಷಕರಿಗೂ ದಸರಾ ಹಬ್ಬದ ಶುಭಾಶಯಗಳು ಎಲ್ಲ ಬರೀ ಬೊಜ್ಜು ಕರಗಿಸೋದು ಅದ್ರ ಬಗ್ಗೆನೆ ಮಾತಾಡ್ತಾ ಇದೀವಿ ಹಬ್ಬದ್ದೇ ಮರ್ತೋಗಿದೆ ಬಿಕಾಸ್ ಹಬ್ಬ ಒಂದು ಬಂದ್ರೆ ನವರಾತ್ರಿ ಅಂತಂದ್ರೆ ಎಕ್ಸಾಕ್ಟ್ಲಿ ಯಾಕಂದ್ರೆ ಹಬ್ಬ ಅಂದಿದ ತಕ್ಷಣ ಪ್ರತಿಯೊಬ್ಬರು ಮನೆಯಲ್ಲಿ ಸಿಹಿ ತಿಂಡಿ ಮಾಡಿರ್ತಾರೆ ಅಟ್ ಲೀಸ್ಟ್ ಶಾಸ್ತ್ರಕ್ಕಾದ್ರೂ ಇಷ್ಟು ತಿನ್ನು ಅನ್ನೋದಿರುತ್ತೆ ಮನೆಯಲ್ಲಿ ಅಂತ ಟೈಮಲ್ಲಿ ಖಂಡಿತ ಅದೆಲ್ಲ ನಾವು ತಿನ್ನಲ್ಲ ಅಂತ ಹೇಳಕ್ಕಾಗಲ್ಲ ಅಟ್ ಲೀಸ್ಟ್ ಟೇಸ್ಟ್ ಮಾಡೋದು ಇವಾಗ ಒಂದು ಪೇಸ್ಟ್ರಿನಲ್ಲಿ ಇಷ್ಟು ತಗೊಂಡು ಬಾಯಿ ಹಾಕೊಳ್ಳೋ ತರ ಅದನ್ನು ಸ್ವಲ್ಪ ಟೇಸ್ಟ್ ಮಾಡ್ಬೇಕಾಗತ್ತೆ ಸೊ ಹಬ್ಬ ಹರಿದಿನಗಳಲ್ಲಿ ಏನು ಮಾಡೋಕ್ಕಾಗಲ್ಲ ಬಟ್ ಬೇರೆ ದಿನ ನೀವು ಎಷ್ಟಾಗುತ್ತೆ ಅಷ್ಟು ಕಂಟ್ರೋಲ್ ಮಾಡಿದಷ್ಟು ಒಳ್ಳೇದು ಬಿಕಾಸ್ ಡಯಟ್ ಇಸ್ ಆಲ್ವೇಸ್ ಗುಡ್ ನೀವು ಡಯಟ್ ಅಂದಿದ ತಕ್ಷಣ ಅದು ನಿಜ ಹೇಳೋದು ಒಂದೇ ಸತಿ ಊಟ ತಿಂಡಿ ಬಿಟ್ಬಿಡ್ತಾರೆ ಆಮೇಲೆ ಏನಾಗುತ್ತೆ ನಮ್ಗೆ ಏನು ತಿನ್ಬೇಕು ಏನು ತಿನ್ನಬಾರ್ದು ಅಂತ ಗೊತ್ತಾಗಲ್ಲ ಸಡನ್ ಆಗಿ ಯು ಸ್ಟಾರ್ಟ್ ಪುಟ್ಟಿಂಗ್ ಆನ್ ಬಿಕಾಸ್ ಏನು ತಿಂದಿರಲ್ಲ ಅವಾಗ ಯು ಸ್ಟಾರ್ಟ್ ಪುಟ್ಟಿಂಗ್ ಆನ್ ಅವಾಗ ನಾನು ತಿಂತಾ ಇಲ್ವಲ್ಲ ಯಾಕೆ ದಪ್ಪ ಆಗ್ತಿದ್ದೀನಿ ಅನ್ನೋ ಒಂದು ಟೆನ್ಷನ್ ಬಂದ್ಬಿಡುತ್ತೆ ಸೊ ತಿನ್ಬೇಕು ಲಿಮಿಟ್ ಆಗಿ ತಿನ್ಬೇಕು ಎಷ್ಟು ಬೇಕು ಅಷ್ಟು ತಿನ್ಬೇಕು ಏನ್ ತಿನ್ಬೇಕು ಅದನ್ನ ತಿನ್ಬೇಕು ಎಕ್ಸರ್ಸೈಸ್ ಮಾಡಿ ಎಸ್ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಒಂದು ಸಣ್ಣ ಬ್ರೇಕ್ ನಂತರ ಚರ್ಚೆಯನ್ನ ಮುಂದುವರಿಸೋಣ ಟೇಕ್ ಕೇರ್ ಬೊಜ್ಜು ಕರಗಿಸೋ ಸಮಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ಇಲ್ಲಿ ತನಕ ಸಾಕಷ್ಟು ನಾವು ಮಾತಾಡಿದ್ದೀವಿ ನಾವು ಇದು ಭಾಗ 4 ಅಂತ ಹೇಳಬಹುದು ಯಾಕಂದ್ರೆ ನಾನು ಆರಂಭದ ದಿನ ತಗೊಂಡಿದ್ದು ಬೊಜ್ಜು ಹೇಗೆ ಬರುತ್ತೆ ಅದಕ್ಕೆ ಕಾರಣಗಳೇನು ಅದರ ಪರಿಣಾಮಗಳೇನು ಅನ್ನುವಂಥದ್ದು ಎರಡನೇದು ನಾವು ತಿನ್ನುವಂಥ ಆಹಾರ ಯಾವ ರೀತಿ ನಮಗೆ ಬೊಜ್ಜನ್ನು ತರಿಸುತ್ತೆ ಅದರ ಬಗ್ಗೆ ನಾವು ಚರ್ಚೆ ಮಾಡಿ ಮೂರನೇ ದಿವಸ ನಾವು ಚರ್ಚೆ ಮಾಡಿದ್ದು ಆಯುರ್ವೇದ ನಿಮ್ಮ ನೆರವಿಗೆ ಹೇಗೆ ಬರುತ್ತೆ ಅಂತ ಅದು ಮಸಾಜ್ ಆಗಿರ್ಬೋದು ಜೊತೆಗೆ ಪಂಚಕರ್ಮ ಚಿಕಿತ್ಸೆ ಆಗಿರ್ಬೋದು ಅದೆಲ್ಲದೂ ಕೂಡ ಈ ಬೊಜ್ಜನ್ನು ಕರಗಿಸುವ ನಿಟ್ಟಿನಲ್ಲಿ ನಿಮಗೆ ಹೇಗೆ ಸಹಾಯಕಾರಿ ಆಗಬಲ್ಲದು ಅಂತ ಇವತ್ತು ನಾವು ಎತ್ಕೊಂಡಿರುವಂಥದ್ದು ಇನ್ಯಾವುದೋ ಮಾರ್ಗ ಇಲ್ಲವೇ ಇಲ್ಲ ಅಂದಾಗ ನಾವು ಅನಿವಾರ್ಯವಾಗಿ ಸರ್ಜರಿಗೆ ಹೋಗಲೇಬೇಕಾಗತ್ತೆ ಅಂಥ ಸರ್ಜರಿ ಮಾಡುವಂಥ ಡಾಕ್ಟರ್ ರಮೇಶ್ ಇವತ್ತು ನಮ್ಮ ಜೊತೆಗಿರುವಂಥದ್ದು ಅವ್ರು ಹೇಳಿದ್ರು ಯಾವ ಒಂದು ಅಂಶಗಳನ್ನು ಆಧರಿಸಿ ನಾವು ಈ ವ್ಯಕ್ತಿ ಆಪರೇಷನ್ಗೆ ಸೂಕ್ತ ಅನ್ನುವಂಥ ನಿರ್ಧಾರಕ್ಕೆ ಬರ್ತೀವಿ ಅಂತ ಬನ್ನಿ ಮತ್ತೆ ಚರ್ಚೆ ಮುಂದುವರಿಸ್ತಾ ಇದ್ದೀನಿ ರಮೇಶ್ ಅವ್ರ ಜೊತೆಗೆ ರಮೇಶ್ ನಾವು ಹೇಳಿದ್ರಿ ಒಂದು ಹಂತ ದಾಟದ ಮೇಲೆ ಇವರು ನಿಯಂತ್ರಣಕ್ಕೆ ಬರೋದೇ ಇಲ್ಲ ಅಂತ ಕನ್ಫರ್ಮ್ ಆದ್ಮೇಲೆ ನೀವು ಆಪರೇಷನ್ಗೆ ಹೋಗ್ತೀರಿ ಅಂತ ಹೇಗೆ ನಿರ್ಧಾರ ಮಾಡ್ತೀರಿ ಅಂತ ಕೂಡ ಹೇಳಿದ್ರಿ ಆದ್ರೆ ಆಪರೇಷನ್ ಅಂದ ತಕ್ಷಣ ಒಬ್ಬ ಮನುಷ್ಯನಿಗೆ ಭಯ ಇರುತ್ತೆ ಏನ್ ಆಗ್ಬಿಡುತ್ತೋ ಅಂತ ಹೌದು ಅವ್ರಿಗೆ ಹೇಗೆ ಧೈರ್ಯ ತುಂಬತೀರಿ ಒಂದು ಆಪರೇಷನ್ ಪ್ರಕ್ರಿಯೆ ಹೇಗದು ಅಂತ ಇವಾಗ ಇವರು ಆಪರೇಷನ್ ಒಪ್ಕೊಳ್ಳೋದ್ರಲ್ಲಿ ಬಹಳ ತೊಂದರೆ ಏನಿಲ್ಲ ಯಾಕಂದ್ರೆ ಇವ್ರು ಎಲ್ಲ ಟ್ರೈ ಮಾಡಿಬಿಟ್ಟಿದ್ದಾರೆ ಇವ್ರಿಗೆ ಸುಮಾರು ಜನಕ್ಕೆ ಕಾಯಿಲೆಗಳಿರುತ್ತೆ ಶುಗರ್ ಇರುತ್ತೆ ಬಿ ಪಿ ಇರುತ್ತೆ ಕೊಲೆಸ್ಟ್ರಾಲ್ ಇರುತ್ತೆ ಕೆಲವ್ರಿಗೆ ಕಿಡ್ನಿ ಪ್ರಾಬ್ಲಮ್ಸ್ ಇರುತ್ತೆ ಶುಗರ್ ಇರೋದ್ರಿಂದ ಹಲವಾರು ತೊಂದರೆಗಳು ಬಂದಿರುತ್ತೆ ಓಡಾಡೋಕ್ಕಾಗಲ್ಲ ಮಂಡಿ ನೋವು ಇರುತ್ತೆ ಸೊಂಟ ನೋವು ಇರುತ್ತೆ ಅಂಥವ್ರಿಗೆ ನಾವು ಸರ್ಜರಿ ಮಾಡಬೇಕು ಅಂದ್ರೂ ನಾವು ಬಹಳಷ್ಟು ಯೋಚನೆ ಮಾಡಿರ್ತೀವಿ ಇದು ಬಹಳಷ್ಟು ಸಕ್ಸಸ್ ಆಗಿರುವಂಥ ಶಸ್ತ್ರಚಿಕಿತ್ಸೆ ಯಾಕಂದರೆ ಇದು ನಾವು ಟೋಟಲ್ ಬಾಡಿ ಎವ್ಯಾಲ್ಯೂಯೇಷನ್ ಅನ್ನೋದು ಮಾಡಿಬಿಡ್ತೀವಿ ಮಾಡಿ ಪ್ರತಿಯೊಬ್ಬರು ಸ್ಪೆಷಲಿಸ್ಟು ನೋಡ್ತಾರೆ ಲಂಗ್ ಸ್ಪೆಷಲಿಸ್ಟ್ ನೋಡ್ತಾರೆ ಹಾರ್ಟ್ ಸ್ಪೆಷಲಿಸ್ಟ್ ನೋಡ್ತಾರೆ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ನೋಡ್ತಾರೆ ಏನಾದರೂ ಮೆಂಟಲ್ ಪ್ರಾಬ್ಲಮ್ಸ್ ಇದೆಯಾ ಅಂತ ಸೈಕಿಯಾಟ್ರಿಸ್ಟು ನೋಡ್ಬೋದು ಎಲ್ಲರೂ ನೋಡಿ ಎಲ್ಲರೂ ಇಂತಹವರಿಗೆ ಮಾಡಬೇಕು ಅಂತ ಹೇಳಿದ್ಮೇಲೆ ಅವರಿಗೆ ಸೂಕ್ತವಾದ ಒಂದು ಸಲಹೆ ತಗೊಂಡು ಅವರು ಆಪರೇಷನ್ಗೆ ಮುಂಚೆ ಅವ್ರು ಒಳ್ಳೆ ಕಂಡೀಷನ್ ಇರೋದಕ್ಕೆ ಏನೇನು ಮಾಡಬೇಕು ಮಾಡಿ ಆಮೇಲೆ ಮಾಡ್ತೀವಿ ನಾವು ಬಂದ ತಕ್ಷಣ ಇವತ್ತು ಯಾರೋ ಬಂದ್ರೆ ಅಂದ್ರೆ ನಾಳೆ ಬಾ ಆಪರೇಷನ್ ಮಾಡು ಅಂತ ಹೇಳೋದಿಲ್ಲ ಹಾಗೆ ಒಂದು 15-20 ದಿನ ಕನಿಷ್ಠ ಅವ್ರ ಮೇಲೆ ಎಲ್ಲ ತರಹದ ಇನ್ವೆಸ್ಟಿಗೇಷನ್ಸ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ರೆಡಿ ಮಾಡಿ ಆಮೇಲೆ ಮಾಡೋದು ಓಕೆ ಆ್ಯಂಡ್ ಇದು ಮಾಡೋದನ್ನು ಬಹಳ ಚಿಕ್ಕ ರಂಧ್ರಗಳಲ್ಲಿ ನಾವು ದೊಡ್ಡದಾಗಿ ಹೊಟ್ಟೆ ಕುಯ್ದು ಮಾಡೋ ಅಂತ ಆಪರೇಷನ್ ಅಲ್ಲ ಅದಕ್ಕೆ ಅವರು ಬೇಗ ಚೇತರಿಸ್ಕೊಳ್ತಾರೆ 2-3 ಜನಗಳೇ ಆ ಥರದ ಒಂದು ತಪ್ಪು ಕಲ್ಪನೆ ಇದೆ ಏನ್ ದಪ್ಪ ತಪ್ಪದ ಭಾಗಗಳಿರ್ತಾವೆ ಅವನ್ನೆಲ್ಲ ಒಂದ್ಸರಿ ಎಲ್ಲ ಕತ್ತಿಯಿಂದ ತೆಗೆದಾಗ ಕಳಿಸ್ಬಿಡ್ತಾರೆ ಅಂತ ಹೇಳಿ ಅಂತ ಎಲ್ಲರೂ ಲೈಪೋಸಕ್ಷನ್ ಅಂತಾರೆ ಅಂದ್ರೆ ನಾವು ಇರೋ ಕೊಬ್ಬನ್ನೆಲ್ಲ ತೆಗಿತೀವಿ ಅಂತ ನಾವು 1 gram ಕೊಬ್ಬನ್ನು ತೆಗೆಯೋದಿಲ್ಲ ಯಾಕಂದ್ರೆ ಇವರು 60-70-100 kg ಜಾಸ್ತಿ ಇರ್ತಾರೆ ಅವರಲ್ಲಿ ಏನು ಅಂತ ತೆಗೆಯೋದು ಸೊ ನಾವು ಏನು ಮಾಡ್ತೀವಿ ಅವರು ಸ್ವಲ್ಪ ತಿಂದ್ರೆ ಹೊಟ್ಟೆ ತುಂಬೋಗ್ಬೇಕು ಅವ್ರಿಗೆ ಆಮೇಲೆ ತಿಂದಿದ್ದು ಪೂರ್ಣವಾಗಿ ಜೀರ್ಣ ಆಗಬಾರ್ದು ಹೀಗೆ ಮಾಡಿಟ್ಬಿಡ್ತೀವಿ ಮೈಂಡಲ್ಲಿ ಹೀಗಾಗಿ ಹಾಗೆ ಮಾಡಲೇಬೇಕು ಇಲ್ಲಾಂದ್ರೆ ಅವ್ರ ಸೃಷ್ಟಿ ಹಂಗಿದೆ ಜನರ ಇವಾಗ ದಪ್ಪಾಗಿರೋರ್ದು ಸೊ ಹಾಗೆ ಮಾಡಿದ್ರೇ ಅವರು ಪೂರ್ಣವಾಗಿ ಕಮ್ಮಿ ಆಗೋದು ಕಮ್ಮಿ ಆಗೋದಲ್ಲದೆ ಜೀವನ ಪರ್ಯಂತ ಅವ್ರು ಸಣ್ಣಕ್ಕೆ ಇರಬೇಕು ಅದು ಮುಖ್ಯ ಸೊ ಹಾಗೆ ಮಾಡಿದಾಗ ಅವ್ರ ಬಾಡಿ ಸಿಸ್ಟಮೇ ಚೇಂಜ್ ಆಗೋಗುತ್ತೆ ಹಾರ್ಮೋನ್ಸ್ ಚೇಂಜ್ ಆಗುತ್ತೆ ಶುಗರ್ ಇರೋದು ಹೊರಟೋಗುತ್ತೆ ಎಲ್ಲಾನು ಪೂರ್ಣವಾಗಿ ಮೇಲಾಗೋದು ಓಕೆ ಈಗ ನನ್ನ ಪ್ರಶ್ನೆ ಏನು ಅಂದ್ರೆ ಈ ಇಂತಿಷ್ಟೇ ವಯಸ್ಸು ಅಂತ ಇದೆಯಾ ಅನ್ನುವಂಥದ್ದು ಜೊತೆಗೆ ಇಂಥ ರೋಗಗಳಿದ್ರೆ ಈ ಆಪರೇಷನ್ಗೆ ಬರಲೇಬಾರದು ಅನ್ನುವಂಥದ್ದು ಏನಾದ್ರು ಇದೆಯಾ ಅವರು 18-65 ನಾವೆಲ್ಲ ಮಾಡ್ತೀವಿ ಕೆಲವ್ರಿಗೆ 70 ಅವ್ರಿಗೆ ಆರೋಗ್ಯ ಪರವಾಗಿಲ್ಲ 70 ವರ್ಷದವರೆಗೂ ನಾವು ಇಂತಹ ಶಸ್ತ್ರಚಿಕಿತ್ಸೆ ಮಾಡ್ತೀವಿ
ಇಂಥವ್ರು ಬರಬಾರ್ದು ಅನ್ನೋದು ಏನೂ ಇಲ್ಲ. ಅವ್ರು ಭಾಳ ರಿಸ್ಕಲ್ಲಿದ್ದರೆ, ಸಿಕ್ಕಾಬಟ್ಟೆ ಹಾರ್ಟ್ ವೀಕ್ ಆಗಿದ್ದರೆ ಅಂಥವರಲ್ಲಿ ನಾವು ಅವಾಯ್ಡ್ ಮಾಡ್ತೀವಿ. ಇಲ್ಲ ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟು ದಪ್ಪಗೆ ಕಾಯಿಲೆಗಳಿದ್ದೇ ಇರುತ್ತೆ, ಆದರೆ ಅದರಿಂದ ಏನೂ ತೊಂದರೆ ಇಲ್ಲ. ಮಾಡಿದ ತಕ್ಷಣ ಎಲ್ಲ ಕಾಯಿಲೆಗಳು ಹೊರಟೋಗುತ್ತೆ. 15-20 ಮಾತ್ರೆ ತಗೊಳ್ಳೋರು ಒಂದು ತಿಂಗಳ ಒಳಗಡೆ ಎಲ್ಲ ಮಾತ್ರೆ ನಿಲ್ಲಿಸ್ಬಿಡ್ತಾರೆ. ಏನು ಸರ್ ಡಾಕ್ಟರ್ ಹೇಳ್ತಿರೋದು ನಿಜನಾ? ಖಂಡಿತ ಸತ್ಯ. ನನ್ನ ಜೀವನದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದರೆ, ಮುಂಚೆ ನನಗೆ ಡಯಾಬಿಟಿಸ್ ಇತ್ತು ಸುಮಾರು 5 ವರ್ಷದಿಂದ. ಶಸ್ತ್ರಚಿಕಿತ್ಸೆ ಆಗಿ ನೆಕ್ಸ್ಟ್ ಡೇಯಿಂದ ಮಾಯವಾಗೋಯಿತು. ಒಂದು ರೀತಿ ಡಾಕ್ಟ್ರು ನಮ್ಮ ಜೀವನದಲ್ಲಿ ಒಂದು ದೇವತೆಯ ರೂಪ ಬಂದು ಮಾಡಿಕೊಟ್ಟಿದ್ದಾರೆ ಕೆಲಸ ಅಂದರೆ ತಪ್ಪಾಗಲಾರ್ದೆ. ಯಾಕೆ ನಾನು ಅಂದ್ಕೊಂಡಿದ್ದುಂಟು ಎಷ್ಟೋ ಸರಿ, ಯಾಕೆ ಈ ಥರ ಫೇರಿ ಟೇಲ್ಸಲ್ಲೆಲ್ಲ ಓದ್ತೀವಿ, ಏನೋ ಕಡ್ಡಿ ಹಿಡ್ಕೊಂಬರ್ತಾರೆ, ಹಿಂಗೆ ಅಂದ್ಬಿಟ್ರೆ ಚೌ ಮಂತ್ರ ಆಗ್ಬಿಡುತ್ತೆ ಅಂತ ಆ ಥರ ಮಾಡಿದ್ದಾರೆ ನಮ್ಮ ಡಾಕ್ಟ್ರು. ಕತ್ತಿ ಹಿಡ್ಕೊಂಡು ಚಿಕ್ಕ ಚಿಕ್ಕ ರಂಧ್ರಗಳು ಮಾಡಿ ಅಲ್ಲ, ಈ ಕಡ್ಡಿ ಹೆಂಗಾಗಬೇಕು ಅಂತ ಆಸೆ ಇದೆ ಹೆಂಗಾದ್ರೆ ನಿಮಗೆ? ಕಡ್ಡಿ ಹೆಂಗಾಗುತ್ತೆ, ಹೊರಟಿದ್ದೀನಿ, ಆನ್ ದ ವೇ ಇದ್ದೀನಿ. ಓಕೆ, ಇನ್ನೊಂದು 6 ತಿಂಗಳಾದ್ಮೇಲೆ ತಾವು ಕರೆದ್ರೆ ಇನ್ನೊಂದು ಸರಿ ಬಂದು ನಾನು ದರ್ಶನ ಕೊಡ್ತೀನಿ ಎಲ್ಲರಿಗೂ. ಅಂತೂ 30 ಕ್ಕೆ ಕಡಿಮೆ ಆಗಿರಿ. 36 ಸರ್. 36 ಹೌದು. ಓಕೆ, ನಿಜ ಬಿಡಿ ಪಾಪ, ತುಂಬ ದೇಹ ದಪ್ಪಗಿರೋರಿಗೆ ಒಂದೊಂದು ಗ್ರಾಮು ಕೂಡ ಇಂಪಾರ್ಟೆಂಟೇ. ಕಡಿಮೆ ಹೇಳಿದ್ರೆ ಬೇಜಾರಾಗುತ್ತೆ ನಿಮಗೆ. ಅಲ್ಲ, ಮೊದಲು ನಾನು ಜಾಸ್ತಿ ವೇಯಿಂಗ್ ಸ್ಕೇಲ್ ಹಾಕ್ತಾನೆ ಇರಲಿಲ್ಲ. ಹ್ಞೂ, ಯಾಕಂದ್ರೆ ವೇಯಿಂಗ್ ಸ್ಕೇಲ್ ನಮ್ಮ ಸೈಜ್ ಸಿಗ್ತಾನೆ ಇರಲಿಲ್ಲ, 125 ಮುಗ್ದೋಗ್ಬಿಟ್ಟು. ಓ, ಅಂದ್ರೆ ಈಗ ಒಂದು ಕ್ಲೂ ಕೊಟ್ಟಿರಿ ನೀವು, ಅದು ನೀವು ಖಂಡಿತ. ಸೊ ಓಕೆ ಓಕೆ ಓಕೆ. ಸೊ ಅಂತೂ ಈಗ ಮತ್ತೆ ನೀವು ನೋಡಿದಾಗ, ನಿಮ್ಮ ದೇಹವನ್ನು ನೀವು ನೋಡ್ಕೊಂಡಾಗ ನಿಮ್ಗೆ ಏನು ಅನಿಸುತ್ತೆ ಇವಾಗ? ಬಹುಶಃ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಇಂಪ್ರೂವ್ ಆಗಿದೆ, ನನ್ನ ಫಿಟ್ನೆಸ್ ಬಗ್ಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಮೊದಲು ಒಂದು ರೀತಿ ಅಯ್ಯೋ ಆಗೋಯ್ತು, ನಮ್ಮ ಇನಿಂಗ್ಸೇ ಮುಗಿದೋಯ್ತು, ಲಾಸ್ಟ್ ಮ್ಯಾನ್ ಬ್ಯಾಟಿಂಗು ಅನ್ನೋ ಥರ ಇದ್ದೆ. ಈಗ ಆ ಥರ ಇಲ್ಲ, ಈಗ ಇನ್ನೊಬ್ಬ ಲವಲವಿಕೆ ಬಾಕಿ ಇದೆ ಅಂತ ಅನ್ಸುತ್ತೆ ಇವಾಗ. ಖಂಡಿತ ಹೊಡಿತೀನಿ ಸರ್, ವೇಯಿಂಗ್ ಸ್ಕೇಲ್ ಅಲ್ಲ. ಓಕೆ ಫೈನ್, ಬನ್ನಿ ಮತ್ತೆ ನಾನು ಚರ್ಚೆ ಮುಂದುವರಿಸ್ತೇನೆ ಶ್ವೇತಾ ಜೊತೆಗೆ. ಶ್ವೇತಾ, ನಿಮ್ಮ ದಿನಚರಿ ಹೆಂಗೆ ಆರಂಭ ಆಗುತ್ತೆ ಅಂದರೆ, ನಿದ್ರೆ ಮಾಡೋದು ಎಷ್ಟು ಹೊತ್ತು ನೀವು, ಬೆಳಗ್ಗೆ ಎದ್ದಾಗ ಮಾಡುವಂಥ ಎಕ್ಸಸೈಸ್ಗಳು ಯಾವ್ಯಾವು, ತಿನ್ನೋದೇನು? ಆ್ಯಕ್ಚುಲಿ ನಾನು ಒಂದು ಸಣ್ಣ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಹಿಂದಿನ ಕಾಲದಲ್ಲಿ ಅವರ್ ಓಲ್ಡರ್ ಜನ್ರೇಷನ್ ಏನಿದ್ರು, ರುಕ್ಕಲಲ್ಲಿ ರುಬ್ಬೋದು, ಬಾವಿಯಿಂದ ನೀರು ಎಳೆಯೋದು, ಕಸ ಗುಡಿಸಿ ನೆಲ ಒರೆಸೋದು ಎಲ್ಲ ಮಾಡ್ತಾಯಿದ್ರು. ಈಗಿನ ಜನ್ರೇಷನ್ ಕಂಫರ್ಟ್ಸ್ ಜಾಸ್ತಿ ಆಗಿದೆ, ಸಾಕಾಗಲ್ಲ, ಮಾಡಿದ ಕೆಲಸ ಎಲ್ಲ ಏನೂ ಸಾಕಾಗಲ್ಲ. ಸೊ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ತಿನ್ನಿ, ಎಲ್ಲ ತಿನ್ನಿ, ಡಯಟಲ್ಲಿ ಎಲ್ಲ ಇರಬೇಕು, ಬಟ್ ಬ್ಯಾಲೆನ್ಸ್ಡ್. ಒಂದನ್ನ ಜಾಸ್ತಿ ತಿನ್ನೋದು, ಒಂದನ್ನ ಕಡಿಮೆ ತಿನ್ನೋದು ಹಾಗಂತ ಏನಿಲ್ಲ. ನಾನು ಪ್ರೋಟೀನ್ಸ್ ಇನ್ಕ್ಲೂಡ್ ಮಾಡ್ತೀನಿ, ಸೊಪ್ಪು ತರಕಾರಿಗಳು. ಹಸಿವಾಗೋಕ್ಕಿಂತ ಮುಂಚೆ ತಿನ್ನಬೇಕು, ಊಟ ಮಾಡೋಕ್ಕಿಂತ ಮುಂಚೆ. ಒನ್ ಮೋರ್ ಥಿಂಗ್ ಇಂಪಾರ್ಟೆಂಟ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಊಟ ಆದ ನಂತರ ಹಣ್ಣುಗಳನ್ನು ತಿಂತೀವಿ ನಾವು. ದಟ್ಸ್ ವೆರಿ ಬ್ಯಾಡ್ ಆ್ಯಕ್ಚುಲಿ. ನಮ್ಮಲ್ಲಿ ಗ್ಲೂಕೋಸ್ ಇಂಡೆಕ್ಸ್ ಜಾಸ್ತಿ ಆಗುತ್ತೆ, ಅದರಿಂದ ಊಟ ಆದ ನಂತರ ಹಣ್ಣುಗಳನ್ನು ತಿನ್ನೋದು ಎಸ್ಪೆಷಲಿ ಇಟ್ಸ್ ವೆರಿ ಬ್ಯಾಡ್. ಸೊ ವಾಟ್ ಐ ಸಜೆಸ್ಟ್ ಇಸ್, ಹಾಫ್ ಆನ್ ಅವರ್ ಮುಂಚೆ ಊಟ ಮಾಡೋ ಮುಂಚೆ ಏನಾದರೂ ಫ್ರೂಟ್ಸ್ ತಿನ್ನಿ ಅಥವಾ ವೆಜಿಟೇಬಲ್ಸ್ ತಿನ್ನಿ, ಅಷ್ಟು ನಿಮಗೆ ಹಸಿವು ಕಡಿಮೆ ಆಗುತ್ತೆ, ಅಷ್ಟು ಕಾರ್ಬೋಹೈಡ್ರೇಟ್ಸ್ ಕಡಿಮೆ ತಿಂತೀರ. ಇಟ್ಸ್ ಕಾರ್ಬೋಹೈಡ್ರೇಟ್ಸ್ ಅಂದ ತಕ್ಷಣ ಮತ್ತೆ ಹೇಳ್ತೀವಿ ಅನ್ನ ತಿನ್ನಬಾರ್ದು, ಗೋಧಿನೇ ತಿನ್ನಬೇಕು, ರಾಗಿನೇ ನಥಿಂಗ್. ಅನ್ನ ಇರಲಿ, ವೀಟ್ ಇರಲಿ, ಆಮೇಲೆ ರಾಗಿ ಇರಲಿ, ಜೋಳ ಇರಲಿ, ದೀಸ್ ಆರ್ ಆಲ್ ಕಾರ್ಬೋಹೈಡ್ರೇಟ್ಸ್. ಎಲ್ಲದನ್ನು ಇನ್ಕ್ಲೂಡ್ ಮಾಡಬೇಕು ಡಯಟಲ್ಲಿ. ಅಂಡ್ ಅಗೇನ್, ದರ್ ಇಸ್ ಗುಡ್ ಕಾರ್ಬೋಹೈಡ್ರೇಟ್ ಅಂಡ್ ಬ್ಯಾಡ್ ಕಾರ್ಬೋಹೈಡ್ರೇಟ್. ತಿನ್ನಬೇಕು ಅಂತ ಕರಗಿಸಬೇಕು ಅಂತ. ಎಕ್ಸಾಕ್ಟ್ಲಿ, ದೇರ್ ಯು ಆರ್. ಎಷ್ಟು ತಿಂತೀರಾ ಅಷ್ಟೇ ಎಕ್ಸರ್ಸೈಸ್. ಓಕೆ ಓಕೆ. ಹರ್ಷಿಕಾ ಸರ್, ನಿಮ್ಮ ದಿನಚರಿ ಹೆಂಗೆ ಶುರು ಆಗುತ್ತೆ? ಶೂಟಿಂಗ್ ಇದ್ದಾಗಂತೂ ಭಾಳ ನಿದ್ದೆ ಕಮ್ಮಿ ಆಗ್ಬಿಡುತ್ತೆ. ಡೇ ನೈಟ್ ಶೂಟ್ ಮಾಡ್ತಿದ್ದಾಗ ನಿದ್ದೆ ಅಂತೂ ಸಿಗದೇ ಇಲ್ಲ. ಅವಾಗ ಒಂದು ದಿನ ಫ್ರೀ ಆಗಿ ಸಿಕ್ಕಿದಾಗ ಫುಲ್ ನಿದ್ದೆ ಮಾಡ್ತೀನಿ. ಎಷ್ಟು ಹೊತ್ತು ಮಾಡ್ತೀನಿ ಅಂತ ನನಗೆ ಗೊತ್ತಿರಲ್ಲ. ಅವಾಗ ಅಮ್ಮ ಬಂದ್ ಎಪ್ಸಲ್ಲ, ಅಪ್ಪ ಬಂದ್ ಎಪ್ಸಲ್ಲ, ಆ ತರ ಆಗೋಗುತ್ತೆ. ಸೊ ಆ ತರ ಇದ್ದಾಗ ಬ್ಯಾಲೆನ್ಸ್ ಮಾಡ್ಕೊಂತೀನಿ ನಾನು. ಸೊ ನಾನು ಟ್ರಾವೆಲ್ ಮಾಡ್ತಾ ಇದ್ದಾಗ ನಾನು ಜಾಸ್ತಿ ಇದ್ದಾಗ ನಾನು ಎಷ್ಟು ಬೇಕಷ್ಟು ನಿದ್ದೆ ಕಮ್ಮಿ ಇದ್ದಾಗ ತಿನ್ನೋದು ಅಷ್ಟೇ ಕಮ್ಮಿ ಮಾಡ್ತೀನಿ. ಯಾಕಂದ್ರೆ ನಾವು ಜಾಸ್ತಿ ಹೊತ್ತು ನಿದ್ದೆ ಮಾಡಿದಾಗ ನಾವು ಜಾಸ್ತಿ ತಿಂದಾಗ ಅದಂಗೆ ಶೂಟಿಂಗ್ ಅಲ್ಲಿ ನಿದ್ದೆ ಕೆಡೋದು, ಆಮೇಲೆ ಕುಂಭಕರ್ಣ ನನ್ನ ತಂಗಿ. ಖಂಡಿತ ಖಂಡಿತ, ಅದೆಲ್ಲ ಆಕ್ಟರ್ಸ್ ಮಾಡ್ತಾರೆ ನನ್ನ ಪ್ರಕಾರ. ಯಾಕಂದ್ರೆ ನನಗೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನಂದ್ರೆ, ನನ್ನ ಸಿನಿಮಾ ಶೂಟಿಂಗ್ ಬೆಳಿಗ್ಗೆ 6 ಗಂಟೆಗೆ ಶುರು ಆದ್ರೆ ರಾತ್ರಿ 6 ಗಂಟೆಗೆ ಪ್ಯಾಕಪ್ ಆಗುತ್ತೆ ಅನ್ಕೊಳ್ಳೋದು, ಆದ್ರೆ ಅದು ರಾತ್ರಿ 2 ಗಂಟೆ ತನಕ ಹೋಗುತ್ತೆ, ಮತ್ತೆ ಬೆಳಿಗ್ಗೆ 6 ಗಂಟೆಯಿಂದ ಸೇಮ್ ರಾತ್ರಿ 2 ಗಂಟೆ ತನಕ. ಸೊ ಅಲ್ಲಿ 4 ಅವರ್ ಅಲ್ಲಿ ಮನೆಗೆ ಬಂದು ಹೋಗೋದಾಗೋಗುತ್ತೆ. ಮನೆಗೆ ಬರೋದು, ಸ್ನಾನ ಮಾಡ್ಕೊಳ್ಳೋದು, ಮತ್ತೆ ಹೋಗೋದು. ಇವಾಗ ಶೂಟಿಂಗ್ ಇಲ್ಲ ಅನ್ನುವಂತ ಸಂದರ್ಭದಲ್ಲಿ ಹೇಗಿರುತ್ತೆ ದಿನಚರಿ? ಶೂಟಿಂಗ್ ಇಲ್ಲದೆ ಇರೋ ಟೈಮಲ್ಲಿ ಎಷ್ಟಾಗುತ್ತೆ ಅಷ್ಟು ವರ್ಕೌಟ್ಸ್ ಆಗಲಿ, ಎಕ್ಸಸೈಸ್ ಆಗಲಿ, ಏನಿದೆ, ಯೋಗ ಆಗಲಿ, ನಾನು ಯೋಗ ಮಾಡ್ತೀನಿ ಜಾಸ್ತಿ ಶೂಟಿಂಗ್ ಇಲ್ಲದೆ ಇರೋ ಟೈಮಲ್ಲಿ. ಬಿಕಾಸ್ ಶೂಟಿಂಗ್ ಇರಬೇಕಾದ್ರೆ 6 ಗಂಟೆಗೆ ಹೊರಡಬೇಕು ಅಂದಾಗ ನೀವು ಎಷ್ಟು ಬೇಗ ಎದ್ರು ಕೂಡ ನಿಮಗೆ ಏನು ಮಾಡ್ತೀರಾ ಅದನ್ನು ಕಂಪ್ಲೀಟ್ ಆಗಲ್ಲ. ನೀವು ಒಂದು ಮಾಡಿದ್ರೆ ಇವಾಗ ಒಂದು ಸೂರ್ಯ ನಮಸ್ಕಾರ ಮಾಡಬೇಕಾದ್ರೂ ಅದನ್ನು ಕಂಪ್ಲೀಟಾಗಿ ಫಿನಿಶ್ ಮಾಡಬೇಕು, ಅರ್ಧದಲ್ಲಿ ಮುಗಿಸಿದ್ರೆ ನೀವು ಏನು ಮಾಡಿದ್ರೂ ಅದು ಕಂಪ್ಲೀಟ್ ಆಗಲ್ಲ. ಸೊ ನಾನು ಏನು ಮಾಡ್ತೀನಿ, ಶೂಟಿಂಗ್ ಹೋಗೋ ಟೈಮಲ್ಲಿ ನಾನು ನನ್ನ ವಾರ್ಮಪ್ಸ್ ಮಾಡ್ಕೊತೀನಿ. ನನ್ನ ರಜಾ ಇದ್ದಾಗ ನಾನು ಯೋಗ, ಮೆಡಿಟೇಷನ್, ನಾನು ಕಂಪ್ಲೀಟ್ ನಾನು ಜಿಮ್ಮಿಗೆ ಹೋಗ್ತೀನಿ,
ಎಕ್ಸಸೈಸ್ ಮಾಡ್ತೀನಿ, ಎಲ್ಲ ಒಂದು ಸೈಕಲ್ ಕಂಪ್ಲೀಟ್ ಮಾಡ್ಕೊತೀನಿ. ಸೊ ನಾನು ಹೇಳೋದೇನಂದ್ರೆ, ನಿಮಗೆ ಟೈಮ್ ಇಲ್ಲ ಅಂತ ನಿಮಗೆ ಅನ್ನಿಸಿದಾಗ ಮೇಕ್ ಟೈಮ್, ಬಿಕಾಸ್ ಪ್ರಯಾರಿಟೀಸ್ ಇರೋದು. ಇದು ಏನಂದ್ರೆ, ನೀವು ಯಾವ್ದಕ್ಕೆ ಜಾಸ್ತಿ ಪ್ರಯಾರಿಟಿ ಕೊಡ್ತೀರಾ, ಈಗ ನಿಮ್ಮ ಮಕ್ಕಳಿಗೆ ನಿಮ್ಮ ಫ್ಯಾಮಿಲಿಗೆ ಪ್ರಯಾರಿಟಿ ಕೊಡಲೇಬೇಕು. ಸೊ ಅಂತ ಟೈಮಲ್ಲಿ ಎಕ್ಸಸೈಸ್ಗೂ ಕೊಡಿ, ಇಟ್ಸ್ ಅ ಪಾರ್ಟ್ ಆಫ್ ಯುವರ್ ಲೈಫ್ ಅಂತ ಅನ್ಕೊಂಡು ಅದಕ್ಕೆ ಪ್ರಯಾರಿಟಿ ಕೊಟ್ಟಷ್ಟು ನೀವು ಹೆಲ್ದಿ ಆಗಿರ್ತೀರಾ. ಈಗ ಹರ್ಷಿಕಾ ಒಂದು ಮಾತು ಹೇಳಿದ್ರು ಏನು ಅಂತಂದ್ರೆ, ಶೂಟಿಂಗ್ ಇಲ್ದಿರೋ ಸಂದರ್ಭದಲ್ಲಿ ನಾನು ಎಷ್ಟು ದಿನ ಮಲಗ್ತೀನೋ ಎಷ್ಟು ಹೇಳ್ತೀನೋ ಗೊತ್ತಿಲ್ಲ ಅಂತ. ಬಹುಶಃ ಸೂರ್ಯ ನಮಸ್ಕಾರ ಯೋಗ ಶುರುವಾಗೋದು 2 ಗಂಟೆ ಮೇಲೆ ಖಂಡಿತ ಹಂಗೂ ಆಗಿದೆ, ಸುಮಾರು ಸತಿ ಹಂಗೂ ಆಗಿದೆ. ಇಲ್ಲಾಂದ್ರೆ ಏನ್ ಮಾಡ್ತೀನಿ, ಬೆಳಿಗ್ಗೆ ಬೇಗ ಎದ್ದು ಬಿಡ್ತೀನಿ, ಎಲ್ಲ ಮಾಡಿ ಮೆಡಿಟೇಷನ್ ಸೂರ್ಯ ನಮಸ್ಕಾರ, ಬಿಕಾಸ್ ಇದು ಬೆಳಗಿನ ಜಾವನೇ ಮಾಡ್ಬೇಕು ನೀವು ಹೇಳಿರೋ ತರ. ಆತರ ಒಂದ್ಸತಿ ಮಾಡಿದೀನಿ, ಆಮೇಲೆ ನನಗೆ ಸೂರ್ಯನೇ ಇಲ್ಲ, ನಾನು ಮೆಡಿಟೇಷನ್ ಮಾಡಿ ಅಂತ. ಸೊ ಆಮೇಲೆ ಮತ್ತೆ ಬೆಳಿಗ್ಗೆ ಎದ್ದು ಮಾಡಿ ಆಮೇಲೆ ಮಲ್ಕೊಳ್ತೀನಿ, ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಆಮೇಲೆ ಎದ್ದು ಆಸ್ ಹಾಟ್ ಆಶಿ ಟೋಲ್ಡ್ ಫ್ರೂಟ್ಸ್ ಯಾವಾಗ್ಲೂ ಮುಂಚೆ ತಿನ್ಬೇಕು, ಊಟಕ್ಕೆ ಮುಂಚೆ ತಿನ್ಬೇಕು, ಅದು ಒಂದು ಅಭ್ಯಾಸ. ಓಕೆ, ಸೊ ಮತ್ತಷ್ಟು ಚರ್ಚೆ ಮಾಡ್ತೀನಿ, ಒಂದು ಸಣ್ಣ ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರಿಸೋಣ. ಬೊಜ್ಜು ಕರಗಿಸುವ ಸಮಯ, ಭಾಗ 4, ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಾನು ಆರಂಭದಲ್ಲೇ ಹೇಳಿದೆ, ಇಡೀ ವಾರ ಇಲ್ಲಿ ನಡೆಯುವಂಥದ್ದು ಬೊಜ್ಜು ಕರಗಿಸೋದು ಹೇಗೆ ಅನ್ನುವಂಥದ್ದು ಬೇರೆ ಬೇರೆ ಬಗೆಯನ್ನು ನಿಮಗೆ ಹೇಳ್ಕೊಡ್ತೀವಿ. ನಾಳೆ ಫಿಟ್ನೆಸ್ ಮುಖಾಂತರ ನಿಮಗೆ ಹೇಗೆ ಬೊಜ್ಜನ್ನು ಕರಗಿಸ್ಬೋದು ಅನ್ನುವಂಥದ್ದು, ಜೊತೆಗೆ ನೀವು ತಿನ್ನುವಂಥ ಆಹಾರದಲ್ಲೂ ಕೂಡ ಯಾವ ರೀತಿ ಬದಲಾವಣೆಗಳು ಆಗಬೇಕು ಅನ್ನುವಂಥದ್ದು ಅದು ನಾಳಿನ ಸದ್ಯಕ್ಕೆ ಆರಿಸ್ಕೊಂಡಿರುವಂಥದ್ದು. ಇನ್ನೇನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂದಾಗ ಆಪರೇಷನ್ಗೆ ಹೋಗಲೇಬೇಕು ಅಂತ, ಸರ್ಜರಿಗೆ ಹೋಗಲೇಬೇಕು ಅಂತ, ಸರ್ಜರಿಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರು ಇಲ್ಲಿ ತನಕ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬನ್ನಿ, ಮತ್ತೊಬ್ಬರು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ, ಗೌರಿ. ಗೌರಿ ಶಸ್ತ್ರಚಿಕಿತ್ಸೆಯ ಮುಖಾಂತರ ಪರಿಹಾರವನ್ನು ಕಂಡುಕೊಂಡಿರುವಂಥವರು, ಅವರು ಆರ್ಕಿಟೆಕ್ಟ್ ಕೂಡ ಹೌದು. ಗೌರಿ ಅವರೇ, ನೀವು ಕೂಡ ಆಪರೇಷನ್ ಮಾಡಿಸ್ಕೊಂಡಿರುವಂಥವ್ರು, ಹೇಗಿದೆ ನಿಮ್ಮ ಅನುಭವ? ಎಕ್ಸಲೆಂಟ್, ತುಂಬ ಚೆನ್ನಾಗಿದೆ. ಯು ಕ್ಯಾನ್ ಸಿ ಮೈ ಡ್ರೆಸ್ ನೌ. ಮುಂಚೆ ನನಗೆ ಎಲ್ಲ ರೌಡಿ ಅಂತ ಕರೆಯೋರು, ನನ್ನ ಪರ್ಸನಾಲಿಟಿ ನೋಡ್ಬಿಟ್ಟು ಎಲ್ಲೋ ಕೇರಿನಲ್ಲಿ ರೌಡಿ ಬಂದಿದ್ದಾರೆ ಅಂತ ಅನ್ನೋರು. ಇನ್ಫ್ಯಾಕ್ಟ್ ಡಾಕ್ಟರ್ ರಮೇಶ್ ಅವರ ರಿಸೆಪ್ಷನಿಸ್ಟ್, ಶಿ ವಾಸ್ ವೆರಿ ಸ್ಕೇರ್ ಟು ಟಾಕ್ ಟು ಮೀ. ಶಿ ಸೆಡ್ ಎಲ್ಲೋ ರೌಡಿ ಬಂದಂಗೆ ಬಂದಿಯಾಳು, ಇವಳಿಗೆಲ್ಲ ಏನು ಮಾಡೋದು ಅಂತ ಹೇಳಿ. ಆಮೇಲೆ ಆಫ್ಟರ್ ಐ ಸ್ಟಾರ್ಟೆಡ್ ಲೂಸಿಂಗ್ ವೇಟ್, ಶಿ ಬಿಕೇಮ್ ವೆರಿ ಫ್ರೆಂಡ್ಲಿ ವಿತ್ ಮೀ. ಓಕೆ, ಅಂದರೆ ಮೇಡಮ್ ನಿಮ್ಮನ್ನು ಈಗ ನೋಡಿದ್ರಂಗೆ ಅನ್ಸಲ್ವಲ್ಲ ನಮಗೆ ಅಂತ. ನನ್ನ ಹಿಂದಿನ ಪಿಕ್ಚರು ಡಾಕ್ಟರ್ ಟ್ಯೂಲಿಪ್ ಹತ್ರ ಇದೆ, ಅದನ್ನ ತೋರಿಸಿ ಒಮ್ಮೆ ಅವ್ರಿಗೆ. ಓಕೆ ಓಕೆ, ಸೊ ಎಷ್ಟಿದ್ರಿ? 125. 125. ಎಸ್. ಓಕೆ, ಒಂದು ಕಾಲ್ ಸೆಂಚುರಿ. ಈಗ ಎಷ್ಟಕ್ಕೆ ಬಂದಿರಿ ಕೇಳ್ಬೋದಾ ಮೇಡಮ್? ಐ ಆಮ್ ಅಬೌಟ್ 75. ಓಕೆ, ನೋಡಿ ನಮ್ಮ ಹರ್ಷಿಕಾ ಕ್ಲಾಪ್ ಆಗ್ತಾ ಇದಾರೆ ನೋಡಿ. ಟೂ ಗುಡ್. ನೋ, ಇಟ್ಸ್ ಆಲ್ ದ ಗ್ರೇಸ್ ಆಫ್ ಡಾಕ್ಟರ್. ಅವರಿಗೆ ನನ್ನ ಕೃತಜ್ಞತೆಗಳನ್ನ ಕೊಡ್ತೀನಿ. ಈ ಕೇಮ್ ಲೈಕ್ ಅ ಗಾಡ್ ಫಾದರ್ ಅಂಡ್ ಹಿ ಡಿಡ್ ದ ಆಪರೇಷನ್ ಟು ಮೀ. ಹಿಸ್ ಗಾಟ್ ಅ ಪರ್ಫೆಕ್ಟ್ ಹ್ಯಾಂಡ್. ನೀವೇನ್ ಮಾಡಿದ್ರಿ ಮ್ಯಾಮ್? ಡಿಡ್ ಯು ಡಯಟ್ ಆರ್ ಡಿಡ್ ಯು ಸ್ಟಾರ್ಟ್ ವರ್ಕಿಂಗ್ ಔಟ್? ನಥಿಂಗ್, ನಥಿಂಗ್, ಅಬ್ಸಲ್ಯೂಟ್ಲಿ ನಥಿಂಗ್. ಯು ಡಿಡ್ ಕಂಟ್ರೋಲ್ ಯುವರ್ ಫುಡ್? ಏನು ಮಾಡಿದ್ರಿ? ಐ ಕುಡ್ ಈಟ್. ದೇರ್ಸ್ ನೋ ಪಾಯಿಂಟ್ ಇನ್ ಡಯಟಿಂಗ್ ಆರ್ ಸಮ್ಥಿಂಗ್. ದೇರ್ಸ್ ನಥಿಂಗ್ ಟು ಈಟ್. ಬಟ್ ಇಲ್ಲ ನೋಡಿ, ನಿಮಗೆ ನೀವು ತುಂಬಿಸೋ ಅಂತ ಚೀಲನೇ ಡಾಕ್ಟರ್ ಕತ್ತರಿಸ್ಬಿಡ್ಯಾರ. ಓಕೆ, ಅಲ್ಲ ಇವಾಗ ನೀವು ಆಪರೇಷನ್ಗೆ ಹೋಗೋದಕ್ಕಿಂತ ಮೊದಲು ಏನಾದರೂ ಸ್ವಲ್ಪ ಭಯ, ಸ್ವಲ್ಪ ಆತಂಕ ಹೇಗೆ? ನನಗೆ ಇನ್ಹಿಬಿಷನ್ಸ್ ಅನ್ನೋದೇ ಇಲ್ಲ, ಬಹಳ ಬೋಲ್ಡ್ ಗರ್ಲ್ ನಾನು. ಹೆದರಿಕೆ ಅನ್ನೋದೇ ಇರಲಿಲ್ಲ. ಆವಾಗ ಮಾಡಿಸ್ದಾಗ ಜಾಸ್ತಿ ಜನನೂ ಮಾಡಿಸಿರ್ಲಿಲ್ಲ. ಓಕೆ, ಇಂಡಿಪೆಂಡೆಂಟ್ ಡಿಸಿಷನ್ ಮೇಕಿಂಗ್ ಮಾಡಬೇಕಾಯ್ತು. ಫ್ಯಾಮಿಲಿ ಎಲ್ಲ ವಾಸ್ ಅಗೇನ್ಸ್ಟ್ ಇಟ್. ನಾನು ಒತ್ತಾಯ ಮಾಡಿದ್ದಕ್ಕೋಸ್ಕರ ಫ್ಯಾಮಿಲಿ ಅಗ್ರೀಡ್ ಅಪಾನ್ ದ್ಯಾಟ್. ನನ್ನ ಫ್ರೆಂಡ್ಸ್ ಎಲ್ಲ ಲಾಸ್ಟ್ ಟ್ರೈ ಮಾಡಿ, ಮೇಡಮ್ ಪ್ಲೀಸ್ ಗೋ ಟು ಯೋಗಾ ಅಂಡ್ ಲೂಸ್ ವೇಟ್ ಅಂತ. ಐ ಸೆಡ್ ಐ ಹವ್ ಟ್ರೈಡ್ ಎವ್ರಿಥಿಂಗ್, ದಿಸ್ ಇಸ್ ದ ಲಾಸ್ಟ್ ಒನ್ ರೆಸಾರ್ಟ್ ಐ ಆಮ್ ಗೋಯಿಂಗ್. ನನಗೇನು ಇದ್ರ ಬಗ್ಗೆ ಭಯ ಇಲ್ಲ. ಲೆಟ್ ಮೀ ಗಿವ್ ಮೈ ಸೆಲ್ಫ್ ಟು ದ ಡಾಕ್ಟರ್, ಹೀಲ್ ಟೇಕ್ ಕೇರ್ ಆಫ್ ಮೀ. ಅಂದ್ರೆ ಅಂದ್ರೆ ತಾವು ಹೇಳೋ ಪ್ರಕಾರ ಆವಾಗಿನ ಅಷ್ಟೊಂದು ಆಪರೇಷನ್ ಫೇಮಸ್ ಆಗಿರಲಿಲ್ಲ ಅಂತ, ಎಷ್ಟು ವರ್ಷ ಹಿಂದೆ ಇದು? 4 years. ಓಕೆ, 4 ವರ್ಷದ ಹಿಂದೆ ಮಾಡಿಸ್ಕೊಂಡಿರುವಂಥದ್ದು? ಹೌದು. ಓಕೆ, ಈ ಪರ್ಫೆಕ್ಟ್ ಆಲ್ ರೈಟ್ ನೀವೀಗ? ಪರ್ಫೆಕ್ಟ್ಲಿ ಆಲ್ ರೈಟ್. ಸೊ ರಾಮ ಬಾಣ ಚೆನ್ನಾಗಿ ನಾಟಿದೆ ಹಾಗಾದ್ರೆ? ಅಬ್ಸಲ್ಯೂಟ್ಲಿ ಕರೆಕ್ಟ್. ಓಕೆ ಓಕೆ, ಮತ್ತಷ್ಟು ಮಾತಾಡ್ತೀನಿ ಮೇಡಮ್ ತಮ್ಮ ಜೊತೆಗೆ. ಖಂಡಿತ. ಅವ್ರು ಹೇಳ್ತಾ ಇದ್ರೆ ನಾನು ಒಬ್ಬ ಒಳ್ಳೆ ಡಾಕ್ಟರ್ ಸಿಕ್ಕರು, ನಾನು ನೋಡಿ ನಾನು ಹೀಗಿದ್ದೀನಿ ಅಂತಂದ್ರೆ ರಿಗಾರ್ಡ್ಸ್ ಗೋಸ್ಟು ಡಾಕ್ಟರ್ ರಮೇಶ್ ಅಂತ. ಹಾಗೇನಿಲ್ಲ, ಅದು ನಂಬಿಕೆನೂ ಮುಖ್ಯ. ನಮಗೆ ಪೇಷಂಟ್ನ
ಮೇಲ್ ಮಾಡಬೇಕು ಅಂದ್ರೆ ಅವ್ರು ನಮ್ಮಲ್ಲಿ ನಂಬಿಕೆ ಇಟ್ಕೊಂಡಿದ್ರೇನೆ ನಿಜ ನಿಜ ಒಳ್ಳೇದು. ಡಾಕ್ಟರ್ ಇಲ್ಲಿ ಒಂದು ಮತ್ತೆ ಕೇಳಬೇಕೇನು ಅಂತಂದ್ರೆ ಒಂದು ಈ ಲೈಪೋಸೆಕ್ಷನ್ ಬಗ್ಗೆ ಸಾಕಷ್ಟು ಮಾತಾಡ್ತೀವಿ. ಹೌದು ಹೌದು. ಅಂದ್ರೆ ಈ ಕೊಬ್ಬನ್ನ ಕರಗಿಸುವಂತದ್ದು ಯಾವ ಭಾಗದಲ್ಲಿದೆ ಆ ಕೊಬ್ಬನ್ನ ಕರಗಿಸಿ ನಾವು ನಿಮ್ಮನ್ನು ಸಣ್ಣಕ್ ಮಾಡ್ತೀವಿ ಅಂತ. ಹೌದು. ನೀವು ಮಾಡುವಂತದ್ದು ಬೇರಿಯಾಟ್ರಿಕ್ ಸರ್ಜರಿ, ಏನು ವ್ಯತ್ಯಾಸ ಏನು ಅದರಲ್ಲಿ? ಬಹಳಷ್ಟು ಜನ ಇದು ಕನ್ಫ್ಯೂಸ್ ಮಾಡ್ಕೋತಾರೆ, ಸಣ್ಣ ಆಗ್ಬೇಕು ಅಂದ್ರೆ ಲೈಪೋಸೆಕ್ಷನ್ ಮಾಡ್ಕೋಬೇಕು ಅಂತ. ಆಕ್ಚುಲಿ ಲೈಪೋಸೆಕ್ಷನ್ ಮಾಡೋದು ಬಾಡಿ ಕಾಂಟೂರಿಂಗ್ ಅಂತ, ಬಾಡಿ ಸ್ಕಲ್ಪ್ಟಿಂಗ್ ಅಥವಾ ಬಾಡಿ ಫಿಗರ್ ಸ್ವಲ್ಪ ಬಾಡಿ ಶೇಪಿಂಗ್ಗೆ. ಆದರೆ ನಾವು ಬ್ಯಾರಿಯಾಟ್ರಿಕ್ ಸರ್ಜರಿ ಅಂತ ಮಾಡೋದು, ಬ್ಯಾರೋಸ್ ಅಂದರೆ ವೆಯ್ಟ್, ವೆಯ್ಟ್ ಲಾಸ್ ಸರ್ಜರಿ. ಇವಾಗ ತೂಕ ಕಮ್ಮಿ ಆಗಬೇಕು ಅಂದರೆ ನಾವು ಬ್ಯಾರಿಯಾಟ್ರಿಕ್ ಸರ್ಜರಿನೇ ಮಾಡಬೇಕು. ಇವಾಗ ಲೈಪೋಸಕ್ಷನ್ ಮಾಡೋದ್ರಿಂದ ತೂಕ ಕಮ್ಮಿ ಆಗೋದಿಲ್ಲ. ಇವಾಗ ಯಾರೋ 90-100 kg ಇದ್ದಾರೆ ಅಂದರೆ ಅವ್ರಿಗೆ ಲೈಪೋಸಕ್ಷನ್ ಮಾಡಿ ಪ್ರಯೋಜನ ಇಲ್ಲ, ಯಾಕಂದರೆ ಅವ್ರಿಗೆ ಒಂದು ಸೆಟ್ ಪಾಯಿಂಟ್ ಅಂತ ಆಗೋಗಿರುತ್ತೆ 100 kg. ನಮ್ಮ ಪಲ್ಸು 72 ಇರುತ್ತೆ, ನಮ್ಮ ಬಿ ಪಿ 120/80 ಇರುತ್ತೆ, ನಮ್ಮ ಬ್ಲಡ್ ಶುಗರ್ ಇಷ್ಟಿರುತ್ತೆ, ಹಾಗೆ ನಮ್ಮ ವೆಯ್ಟೂ ಸೆಟ್ ಆಗೋಗಿರುತ್ತೆ ನಮ್ಮ ಬಾಡಿಗೆ. ಸೊ ಅದನ್ನು ನಾವು ಚೇಂಜ್ ಮಾಡ್ಲಿಕ್ಕಾಗಲ್ಲ. ನಾವು ಇವತ್ತು 5 kg ನಾನು ಫ್ಯಾಟ್ ಲೈಪೋಸಕ್ಷನ್ ಮಾಡಿ ತೆಗೆದ್ರೆ ಮತ್ತೆ ಅದು ವಾಪಸ್ ಬರುತ್ತೆ. ಸೊ ಹಾಗೆ ಎಷ್ಟೋ ಜನ ಲೈಪೋಸಕ್ಷನ್ ಹೋಗ್ತಾರೆ, ಮತ್ತೆ ಮಾಡಿಸ್ಕೋತಾರೆ, ಮತ್ತೆ ಮಾಡಿಸ್ಕೋತಾರೆ, ಆದ್ರೆ ಮತ್ತೆ ಬರುತ್ತೆ ವಾಪಸ್ 6 ತಿಂಗಳು 1 ವರ್ಷದಲ್ಲಿ ಮತ್ತೆ ಹಾಗೆ ಇರ್ತಾರೆ. ಸೊ ಅದು ಜಾಸ್ತಿ ವೆಯ್ಟ್ ಇಲ್ಲದೆ ಇರೋರು, ಸ್ವಲ್ಪ ಏನೋ ಸ್ವಲ್ಪ ಟೈರ್ ಇದೆ, ನನ್ನ ತೊಡೆ ದಪ್ಪ ಇದೆ, ನಂದು ತೋಳು ಸ್ವಲ್ಪ ದಪ್ಪ ಇದೆ, ಅದನ್ನ ಶೇಪ್ ಮಾಡೋದಕ್ಕೆ ಲೈಪೋಸಕ್ಷನ್. ತಾವ್ ಹೇಳೋ ಪ್ರಕಾರ 1 ಟೈರ್ ಇದ್ರೆ ಹೋಗಿ, 3-4 ಟೈರ್ ಇದ್ರೆ ನಮ್ಮ ಹತ್ರ ಬನ್ನಿ ಅಂತ. ಖಂಡಿತ ರಾಖಿ ಸಮಯ. ಓಕೆ ಓಕೆ ಸರ್, ರಾಮ್ಕುಮಾರ್ ಅವರೇ ಹೇಳಿ ಸರ್. ಬಹುಶಃ ನಂಗೆ ಅನಿಸುತ್ತೆ ಗೌರಿ ಅವ್ರ ಮಾತು ಕೇಳಾದ್ಮೇಲೆ ಆದ್ರೂ ನೀವು ಎಷ್ಟು ಕೆಜಿ ಇದ್ರಿ ಅಂತ ಹೇಳ್ತಿರೋ ಹಿಂದೆ ಅಂತ. ನಾನು ಮೊದಲು 152 kg ಮಾತ್ರ ಇದ್ದೆ, ಈಗ 76 ಆಗಿದೆ, 116 ಆಗಿದೆ. ಈಗ ಸ್ವಲ್ಪ ನಮಗೆ ಸ್ವಲ್ಪ ಕಂಪನಿ ಶುರು ಆಯ್ತು. ಅಲ್ಲ ಏನ್ ಜಿಮ್ ಗಿಮ್ ಟ್ರೈ ಮಾಡಿಲ್ವಾ ನೀವು? ಜಿಮ್ಗೊಮ್ಮೆ ನಮ್ಮ ಸ್ನೇಹಿತ ಆಪ್ತ ಸ್ನೇಹಿತ ಕರ್ಕೊಂಡು ಹೋಗಿದ್ದ, ಬಾರೋ ಈ ಥರ ನೀನು ವೆಯ್ಟ್ ಆನ್ ಆ್ಯಡ್ ಆನ್ ಮಾಡ್ತಿದ್ರೆ ಸೊಲ್ಯೂಷನ್ನೇ ಸಿಗಲ್ಲ, ಇದೇ ಥರ ಅನ್ಎಂಡಿಂಗಾಗಿ ಹೋಗೋಕ್ಕಾಗಲ್ಲ ಬಾ ಅಂತ ಕರ್ಕೊಂಡು ಹೋಗಿದ್ದ. ಇನ್ಸ್ಟ್ರಕ್ಟ್ರು ನನ್ನ ಒಂದು 12 ವರ್ಷ ಹಿಂದೆ ಕೇಳ್ದ, ಏನು ಸರ್ ನಿಮ್ಮ ತೂಕ ಎಷ್ಟು, ವಯಸ್ಸು ಎಷ್ಟು ಅಂತ. ಆವಾಗ ನನಗೆ 35 ವಯಸ್ಸಾಗಿತ್ತು, ಈಗ ನನ್ನ ವಯಸ್ಸು 47. ತೂಕ ಆವಾಗ ನನಗೆ 126 ಇತ್ತು. ಅವನಿಗೆ ಹೇಳಿದೆ ಈ ರೀತಿ ನನ್ನ ತೂಕ 126 kg. ಸರ್ 126 kg ಇದ್ದೀರಾ, ಇನ್ನೂ ಬದುಕಿದ್ದೀರಾ ಅನ್ನೋ ಮಾತು ಅವನು ಖಂಡಿತ ಕೇಳಿದ ಸತ್ಯ. ಓ, ಸೊ ಈ ಒಂದು ಸ್ಥಿತಿಯಿಂದ ಇವತ್ತು ನೀವು ನನ್ನ ನೋಡ್ತಾ ಇದ್ದೀರ ಫಿಟ್ ಆಸ್ ಎ ಫಿಡ್ಲ್ ಅಂತ ಹೇಳ್ಬೋದು. ಓಕೆ, ಅಲ್ಲಿ ನೀವು ಜಿಮ್ಮಿಗೆ ಹೋದಾಗ 125, ಆಮೇಲೆ ನೀವು 156 ಹೋದ್ರ? ಹೌದು ಸರ್, 152ಕ್ಕೆ. 152ಕ್ಕೆ ಸೊ ಎಲ್ಲ ಒಂದು ಕಡೆಗೆ ಹೋಪ್ಸ್ ಕಳ್ಕೊಂಡ್ಬಿಟ್ಟಿದ್ರು ನಾನು ನಾರ್ಮಲ್ಗೆ ಬರ್ತೀನಿ. ಅದು ಏನಾಗ್ತಿತ್ತು ಅಂದರೆ ಬಹುಶಃ ಒಂದು ವಿಡ್ರಾನ್ ಕೈಂಡ್ ಆಫ್ ಡಿಫಿಡೆನ್ಸು ಇದೆಲ್ಲ ಇರೋದ್ರಿಂದ ಸಮಾಜದಲ್ಲಿ ಒಂದು ಫಂಕ್ಷನ್ ಆಗಲಿ, ನನ್ನ ಮಗಳು ಬರ್ತಡೇನೇ ಆಗಲಿ ಅಥವಾ ನಮ್ಮ ರಿಲೇಟಿವ್ ಮದುವೆ ಆಗಲಿ, ನಾನು ಪಾಲ್ಗೊಳ್ಳೋಕ್ಕಾಗಲ್ಲ. 100% ಪಾಲ್ಗೊಳ್ಳೋಕ್ಕಾದರೂ 100 ಮಾಡೋಕ್ಕಾಗಲ್ಲ, ಮಾಡೋಕ್ಕೆ ಹೋಗಲ್ಲ. ಸ್ವಲ್ಪ ವಿಡ್ರಾನ್ ಆಗಿರುತ್ತೆ ಯಾವಾಗಲೂ ಎಫರ್ಟು ಪಾರ್ಟಿಸಿಪೇಷನ್ನು. ಇದರಿಂದಾಗಿ ಅಯ್ಯೋ ಆಯ್ತಲ್ಲಪ್ಪ ಅಷ್ಟೇ, ನಮ್ಮ ಕಾಲ ಇಲ್ಲಿಗೆ ಮುಗೀತು ಅನ್ನೋ ಟೈಪ್ ಮೆಂಟಲಿ ಬಂದ್ಬಿಟ್ಟಿರುತ್ತೆ. ಓಕೆ, ಜೊತೆಗೆ ಬೇರೆ ಬೇರೆ ಸಮಸ್ಯೆಗಳು ಶುರುವಾಗಿದ್ವಾ? ಕಾಲು ನೋವುಗಳು ನನಗೆ, ಕಾಲು ನೋವು ಮತ್ತು ಡಯಾಬಿಟಿಸು, ಬಿ ಪಿ, ಆಮೇಲೆ ಕೊಲೆಸ್ಟ್ರಾಲು, ಸುಮಾರು ಪಟ್ಟಿನೇ ಇತ್ತು. ನನಗಿಂತ ಚೆನ್ನಾಗಿ ಡಾಕ್ಟ್ರು ತಪಾಸಣೆ ಮಾಡಿದಾಗೆಲ್ಲ ಗೊತ್ತಾಯಿತು, ಹೊರಗೆ ಬಂತು. ಆಪ್ರೇಷನ್ ಆದಮೇಲೆ ಅಂತೂ ಪೂರ್ತಿ ಹೊರಗೆ ಬಂದುಬಿಟ್ಟಿದೆ, ಶುಗರೇ ಇಲ್ಲ ನನಗೀಗ. ಸುಮಾರು ಒಂದು 5 ವರ್ಷದಿಂದ ಡಯಾಬಿಟಿಸಿಂದ ಒದ್ದಾಡ್ತಿದ್ದೆ. ಖಂಡಿತ ಒಂದು ಚೂರು. ತಿನ್ನೋ ಪ್ರಮಾಣ ಹೇಗಿದೆ? ತಿನ್ನೋ ಪ್ರಮಾಣ ಈಗ ಸರ್ಜರಿ ಆದ ನಂತರ ತಿನ್ನೋಕ್ಕಾಗಲ್ಲ ಅಂದರೆ ತಪ್ಪಾಗಲ್ಲ, ಬಟ್ ಈಗ 6 ತಿಂಗಳು ಅಂದರೆ ಈ 5-6 ತಿಂಗಳಲ್ಲಿ ಸ್ವಲ್ಪ ವೆರೈಟಿ ಆಫ್ ಫುಡ್ಸ್ ಇನ್ಕ್ರೀಸ್ ಆಗಿದೆ, ಕ್ವಾಂಟಮ್ ಖಂಡಿತ ಕಡಿಮೆ. ಓಕೆ, ಸೊ ಅಂತೂ 6 ತಿಂಗಳು ಮಾತ್ರ ಆಗಿದೆ. ಹೌದು. ನೆಕ್ಸ್ಟ್ ನೀವು ಅವ್ರು ನೋಡಿ ಪಾಪ, ನಿಮಗೂ ಬೇಜಾರಾಗಿರ್ಬೇಕು, ನಾನು ಅವ್ರ ಥರ ಆಗಬೇಕು ಅಂತ. ಹೌದು. ಸೊ ಮೇಡಮ್ ನೋಡಿದ್ರಲ್ಲ ನೀವು ಗೌರಿ ಅವ್ರನ್ನ? ಖಂಡಿತ, ಅದಕ್ಕಿಂತ ಬೇಗ ಆಗ್ತೀನಿ. ಆಗ್ತೀರಿ? ಆಗ್ತೀನಿ. ವೆರಿ ಗುಡ್. ಸೊ ಮತ್ತಷ್ಟು ಮಾತಾಡೋಣ ಒಂದು. ಟೇಕ್ ಕೇರ್, ಬೊಜ್ಜು ಕರಗಿಸುವ ಸಮಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತವನ್ನು ತಲುಪಿದ್ವಿ. ಬನ್ನಿ ನಟಿಮಣಿಯರು ಏನು ಹೇಳ್ತಾರೆ ಕೇಳೋಣ. ಸೊ ಬೆಳಗ್ಗೆ ತಿನ್ನುವಂಥದ್ದೇನು ಅಂತ? ಬ್ರೇಕ್ಫಾಸ್ಟ್ ನಾನು ಯೂಶ್ವಲಿ ಓಟ್ಸ್ ತಗೊಳ್ತೀನಿ. ಓಟ್ಸ್ ನೀರಲ್ಲಿ ನೆನೆಸ್ಬಿಟ್ಟು ಅದರಲ್ಲಿ ಆ್ಯಡ್ ಸಮ್ ಫ್ರೂಟ್ಸ್ ಮಿಕ್ಸ್ ಮಾಡಿಬಿಟ್ಟು ದಟ್ಸ್ ದಿ ಬೆಸ್ಟ್. ಅದು ತುಂಬ ಬೇಗ ಇಟ್ ಫಿಲ್ಸ್ ಮಕ್ ಆಲ್ಸೋ ಫೈಬ್ರಸ್ ಫುಡ್, ನ್ಯೂಟ್ರಿಷಿಯಸ್ ಫುಡ್. ಮಧ್ಯಾಹ್ನ ಮತ್ತು ಎನಿಥಿಂಗ್ ಮಗೇನ್ 12 o'clock ಅರೌಂಡ್ ನಾನು ಏನಾದರೂ ತಿಂತೀನಿ, ಇದರ್ ವೆಜಿಟೇಬಲ್ಸ್, ಎಗ್ ವೈಟ್ಸ್ ಆ ಥರ. ಮಧ್ಯಾಹ್ನ ಸಿಂಪಲ್ ಫುಡ್ ಅಗೇನ್ ರೈಸ್, ಪಲ್ಯ, ವೆಜಿಟೇಬಲ್ಸ್, ಏನಾದರೂ ಫಿಶ್ ಇದ್ರೆ ಫಿಶ್, ಚಿಕನ್ ಇದ್ರೆ ಚಿಕನ್, ಏನ್ ಎವ್ರಿಥಿಂಗ್. ಲಿಟಲ್ ಬಿಟ್ ಲಿಟಲ್ ಬಿಟ್ ನನಗೆ ರೈಸ್ ಎಷ್ಟಿರುತ್ತೆ ಅಷ್ಟು ಪಲ್ಯ ಬೇಕು. ಸೊ ಈಕ್ವಲ್ ಕ್ವಾಂಟಿಟಿ ಐ ಟೇಕ್. ರಾತ್ರಿ ರಾತ್ರಿ ಅಗೇನ್ ನಾನು ಆಕ್ಚುಲಿ ಮೈ ನನ್ನ ಫುಡ್ ತುಂಬ ಡಿವೈಡ್ ಆಗಿರುತ್ತೆ, ಐ ಡಿವೈಡ್ ಮೈ ಫುಡ್ ಅಲಾಟ್. ಸೊ
ಕಾರ್ನ್ ಫ್ಲೇಕ್ಸ್ ಆಮೇಲೆ ಓಟ್ಸು ಆಮೇಲೆ ಸಮಥಿಂಗ್ ಫುಡ್ಸ್ ಲೈಕ್ ದಿಸ್ ಅದು ತುಂಬಾ ಫ್ಯಾಟ್ ಅಲ್ಲ ಅಲ್ಲ ದಿವಸ ತಿಂದಿದ್ದೇನೆ ತಿಂದ್ರೆ ಬೋರ್ ಹೊಡಿಯಲ್ವಾ ಬೋರ್ ಹೊಡೆಯುತ್ತೆ ಅಂತ ನೀವು ತಿಳ್ಕೊಂಡ್ರೆ ಇಟ್ಸ್ ವೆರಿ ರಾಂಗ್ ಬಿಕಾಸ್ ಹಶ್ವಾಗೋದಿಲ್ಲ ಆಕ್ಚುಲಿ ವೆನ್ ಯು ಕೀಪ್ ಕಂಟಿನ್ಯೂಸ್ಲಿ ಈಟಿಂಗ್ ಲೈಕ್ ದಿಸ್ ಹಶ್ವಾಗೋದೇ ಇಲ್ಲ ಸೊ ಫುಡ್ ನಿಮ್ಗೆ ಇವನ್ ಇಫ್ ಯು ಹ್ಯಾವ್ ಕೆಪ್ಟ್ ಅ ವೆರೈಟಿ ಆಫ್ ಫುಡ್ ಇನ್ ಫ್ರಂಟ್ ಆಫ್ ಯು ನಿಮ್ಗೆ ಹಶ್ವಿಲ್ಲ ಅಂದ್ರೆ ಹೇಗೆ ತಿಂತೀರಾ ಓಕೆ ಸೊ ಒಂದು ಕನ್ಫರ್ಮ್ ಆಯ್ತು ಏನು ಅಂದ್ರೆ ಶ್ವೇತಾ ಬದುಕಕ್ಕೋಸ್ಕರ ತಿನ್ನುವಂಥವ್ರು ಅಂತ ತಿನ್ನಿ ಎಲ್ಲಾ ತಿನ್ನಿ ಬಿ ಕೇರ್ಫುಲ್ ವಾಟ್ ಅಬೌಟ್ ವಾಟ್ ಯುಆರ್ ಈಟಿಂಗ್ ತುಂಬಾ ತಿನ್ಬೇಡಿ ತಿನ್ಬೇಕು ಅಂತ ಎವ್ರಿಥಿಂಗ್ ಇನ್ ಲಿಟಲ್ ಲಿಟಲ್ ಕ್ವಾಂಟಿಟಿ ಎಕ್ಸರ್ಸೈಸ್ ಮಾಡಿ ಇಟ್ಸ್ ಮಸ್ಟ್ ಫಿಟ್ನೆಸ್ ಇಸ್ ರಿಯಲಿ ಇಂಪಾರ್ಟೆಂಟ್ ಯೆಸ್ ಹರ್ಷಿಕಾ ಅದೇ ನೀವ್ ಹೇಳಿದ್ದು ಕರೆಕ್ಟ್ ಆಗಿತ್ತು ಅಲ್ಲ ನೀವ್ ಹೇಳಿದ್ದು ಪಾಯಿಂಟ್ ಚೆನ್ನಾಗಿತ್ತು ಲಿವ್ ಟು ಈಟ್ ನಾಟ್ ಈಟ್ ಟು ಲಿವ್ ಅಂತ ಅದು ನಾನು ಫಾಲೋ ಮಾಡ್ತೀನಿ ಯಾಕಂದ್ರೆ ನಾನು ಬದುಕಕ್ಕೋಸ್ಕರ ಎಷ್ಟು ಬೇಕು ಅಷ್ಟು ತಿಂತೀನಿ ನನ್ನ ಬೆಳಗಿನ ಜಾವ ಕೆಲಾಕ್ಸ್ ಇರುತ್ತೆ ಕಾರ್ನ್ಫ್ಲೇಕ್ಸ್ ಇರುತ್ತೆ ಓಟ್ಸ್ ಇರುತ್ತೆ ಅದ್ ಬಿಟ್ರೆ ಚಪಾತಿ ಇರುತ್ತೆ ಅಕ್ಕಿ ರೊಟ್ಟಿ ಮಾಡ್ತಾರೆ ಮನೆಯಲ್ಲಿ ಮುದ್ದೆ ಮಾಡ್ತಾರೆ ನಾನು ಪ್ರತಿಯೊಂದು ನನಗೆ ಎಷ್ಟು ಬೇಕು ಅಷ್ಟು ತಗೊಂತೀನಿ ಆಮೇಲೆ ಮಧ್ಯ ಮಧ್ಯ ಎವ್ರಿ ಟೂ ಅವರ್ಸ್ ಖಂಡಿತ ನನಗೆ ತುಂಬಾ ಇಷ್ಟ ನನಗೆ ಮುದ್ದೆ ಬಸ್ಸಾರು ತುಂಬಾ ಇಷ್ಟ ಅಂಡ್ ನಮ್ ಶೂಟಿಂಗ್ ಸ್ಪಾಟ್ ಅಲ್ಲಿ ಎಲ್ಲ ಸುಮಾರು ಮಾಡ್ತಾರೆ ಮುದ್ದೆ ತುಂಬಾ ಮಾಡ್ತಾರೆ ಸೊ ಅವಾಗ ನಾನು ಫಸ್ಟ್ ಕೇಳೋ ಚಪಾತಿ ಇಲ್ಲ ಮುದ್ದೆ ಯಾವ್ದಾದ್ರು ಒಂದು ಚಪಾತಿ ಇದ್ರೆ ಚಪಾತಿ ಮುದ್ದೆ ಮಧ್ಯಾಹ್ನ ಅದೇ ಇನ್ ಬಿಟ್ವೀನ್ ಒನ್ಸ್ ಇನ್ ಟೂ ಅವರ್ಸ್ ಫ್ರೂಟ್ಸ್ ಇರುತ್ತೆ ಪಪ್ಪಾಯ ಆಗ್ಲಿ ಜಾಸ್ತಿ ವಾಟರ್ ಕಂಟೆಂಟ್ ಇರೋದು ವಾಟರ್ ಮೆಲನ್ ಆ ತರದ್ದು ಆಮೇಲೆ ಲಂಚ್ ಗೆ ಹೋದಾಗ ಎಲ್ಲ ಒಂದ್ ಕಪ್ ಅನ್ನ ಒಂದ್ ಎರಡ್ ಚಪಾತಿ ಒಂದಿಷ್ಟು ಪಲ್ಯ ಎಲ್ಲ ಒಂದಿಷ್ಟಿಷ್ಟಿಷ್ಟಿಷ್ಟು ಆ ಕಪ್ ಒಂದ್ ಕಪ್ ಇದ್ದೇ ಹೋದ್ರು ಅರ್ಧ ಕಪ್ ಆದ್ರೂ ಅನ್ನ ತಗೊಂಡೇ ತಗೊಂತೀನಿ ಮಧ್ಯಾಹ್ನಕ್ಕೆ ರಾತ್ರಿ ಇಟ್ಲ್ ಬಿ ಚಪಾತಿ ಬರೀ ಚಪಾತಿ ಅಷ್ಟೇ ಎರಡ್ ಚಪಾತಿ ಚಪಾತಿ ಪಲ್ಯ ಮಾತ್ರ ಅಷ್ಟೇ ಓಕೆ ಸೊ ಮತ್ತಷ್ಟು ಮಾತಾಡೋಣ ಬನ್ನಿ ಗೌರಿ ಅವರಿಗೆ ನಾನು ಕೊನೆಯದಾಗ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಗೌರಿ ಅವರೇ ಒಂದು ಮಾತನ್ನು ಹೇಳಿದ್ರು ಡಾಕ್ಟ್ರು ಏನಂದ್ರೆ ಈ ಬೇರೆ ಬೇರೆ ತೊಂದರೆಗಳಿದ್ದವರು ಕೂಡ ಬರಬಹುದು ನಮ್ಮಲ್ಲಿ ಅಂತ ನೀವು ಏನೋ ಆಪರೇಷನ್ಗೆ ಹೋದ್ರಿ ಆ ಸಂದರ್ಭದಲ್ಲಿ ಮತ್ತೆ ಬೇರೆ ಏನಾದರೂ ತೊಂದರೆಗಳಿತ್ತ ಮೇಡಮ್ ತಮಗೆ ಸಿ ನಾನು ಓಪನ್ ಆಗಿ ಹೇಳಬೇಕು ಅಂದ್ರೆ ಐ ವಾಸ್ ಮೆಂಟಲಿ ಇಲ್ ಸ್ಕಿಜೋಫ್ರೆನಿಕ್ ಅಂಡ್ ಐ ಹ್ಯಾಡ್ ಅನ್ ಅಟೆಂಪ್ಟ್ ಆಫ್ ರೇಪ್ ಆನ್ ಮಿ ಓಕೆ ಸೊ ಇದೆರಡು ಸೇರಿ ನನ್ನ ಮೈ ದಪ್ಪ ಮಾಡಿಸೋಕ್ಕೆ ಜಾಗ ಕೊಟ್ಬಿಡ್ತು ತುಂಬಾ ತಿಂದು ನಿದ್ದೆ ಮಾಡೋದು ತಿನ್ನೋದು ನಿದ್ದೆ ಮಾಡೋದು ಬಿಕಾಸ್ ಆಂಟಿಸೈಕೋಟಿಕ್ ಡ್ರಗ್ಸ್ ನನ್ನ ಭಾರಿ ಪರ್ಸನಾಲಿಟಿ ಮಾಡಿಸ್ಬಿಡ್ತು ದೆನ್ ಒನ್ ಡೇ ಐ ಕೇಮ್ ಔಟ್ ಆಫ್ ವೆರ್ ಐ ಫೇಸ್ ದ ವರ್ಲ್ಡ್ ನನಗೆ ಬೇಜಾರಾಯ್ತು ಇಷ್ಟು ತಪ್ಪ ಆಗ್ಬಿಟ್ಟಿದ್ದೇನಲ್ಲಪ್ಪ ಅಂತ ಹೇಳಿ ಅವಾಗ ನಮ್ಮ ಅಣ್ಣನ ಫ್ರೆಂಡು ಡಾಕ್ಟರ್ ರಮೇಶ್ ಅವ್ರು ಇದ್ಕೊಂಡು ಹೇಳಿದ್ರು ಏನು ಹೆದರೋ ಅವಶ್ಯಕತೆ ಇಲ್ಲ ನಾನು ಆಪರೇಷನ್ ಮಾಡ್ತೀನಿ ನಿನ್ನ ತಂಗಿ ಮೇಲೆ ಶಿಲ್ ಬಿ ಆಲ್ ರೈಟ್ ಅಂತ ಹೇಳಿದ್ರು ಅವಾಗ ಸರ್ಜರಿ ಮಾಡಿದ್ದೆ ಮಾನಸಿಕವಾಗಿ ಏಟ್ ಬಿದ್ದಿರೋರು ಕೂಡ ಅಲ್ಲ ಮೇಡಮ್ ನಾವು ಅಭಿನಂದಿಸಲೇಬೇಕು ನಿಮ್ಮನ್ನ ಯಾಕಂದ್ರೆ ಇರೋದನ್ನ ಹೇಳುವಂತವ್ರ ಸಂಖ್ಯೆ ಬಹಳ ಕಡಿಮೆ ಇದೆ ಪ್ರಪಂಚದಲ್ಲಿ ನಾವು ಹೇಳ್ತಾ ಇದ್ರಿ ಧೈರ್ಯವಾಗಿ ನಮಗೆ ವಿಶೇಷ ಧನ್ಯವಾದಗಳು ತಮಗೆ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಇಲ್ಲಿ ತನಕ ಮಾತಾಡೋದಕ್ಕೆ ಗ್ರೇಟ್ ಬನ್ನಿ ನಾನು ಅವರಿಂದ ಶುರು ಮಾಡ್ತೀನಿ ಆಮೇಲೆ ಡಾಕ್ಟರ್ ಹತ್ರ ಬರ್ತೀನಿ ಸೊ ಡಾಕ್ಟರ್ ಮಾತು ಹೇಳಿದ್ರೆ ಅಂದ್ರೆ ಮೇಡಮ್ ಹೇಳಿ ತುಂಬಾ ಅದ್ಭುತವಾದಂತ ಮಾತು ತೊಂದರೆ ಇದ್ದಂಥವ್ರು ಕೂಡ ಮಾಡಿಸ್ಕೋಬಹುದು ಅನ್ನುವಂಥದ್ದು ಸೊ ತಾವು ಹೇಳಿದ್ರಿ ನನ್ನಲ್ಲಿರುವಂಥ ತೊಂದರೆಗಳಿಂದ ಕೂಡ ನಾನು ಹೊರಗಡೆ ಬಂದೀನಿ ಅಂತ ಮತ್ತೇನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಹೇಳಕ್ಕೆ ಇಷ್ಟಪಡೋದು ಇಷ್ಟೇ ಕಾರಣಾಂತರಗಳಿಂದ ನಾವು ಎಲ್ಲಿದ್ದೀವೋ ಅಲ್ಲಿ ಬಂದ್ಬಿಟ್ಟಿದ್ದೀವಿ ಮುಂದೆ ದಾರಿನೇ ಇಲ್ಲ ಕುಸ್ದೋಯ್ತು ಪ್ರಪಂಚ ನಿಂತೋಯ್ತು ಅನ್ನೋ ಥರ ಫೀಲಿಂಗ್ ನಮಗೆ ಬರೋದು ಬೇಡ ಈಗಲೂ ಕಾಲ ಮಿಂಚಿಲ್ಲ ಖಂಡಿತ ನಮಗೆ ಕೈಗೆ ಎಟ್ಕೋಂಥ ಸೊಲ್ಯೂಷನ್ ಡಾಕ್ಟರ್ ರಮೇಶ್ ಅವರು ನಮಗೆ ಕೊಡ್ತಾ ಇದ್ದಾರೆ ಹೈ ಟೈಮ್ ನಾವು ಅದನ್ನು ಪಡಿಬೇಕು ಅದರಿಂದ ಬರುವಂತ ಅಡ್ವಾಂಟೇಜಸ್ನ ನಾವು ಪಡಿಬೇಕು ಅಲ್ಲ ಇವಾಗ ಯಾರಾದ್ರೂ ನಿಮ್ಮನ್ನು ನೋಡಿದಂಥವ್ರು ಏನು ಸ್ವಾಮಿ ಇಷ್ಟೊಂದು ತೆಳಗಾಗ್ಬಿಟ್ಟಿರಿ ಅಂತನಲ್ವಾ ಅದೇ ಮೊನ್ನೆ ನಮ್ಮ ಆಫೀಸ್ ಪಕ್ಕದಲ್ಲಿ ಒಂದು ಅಂಗಡಿ ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತೀನಿ ಮಾರ್ವಾಡಿ ಅಂಗಡಿ ಅದು ಅವರು ನನ್ನ ನೋಡಿದ ತಕ್ಷಣ ಏನು ಸರ್ ಸಡನ್ ಆಗಿ ಸ್ವೆಲ್ಲಿಂಗ್ ಕಡಿಮೆ ಆಗೋಗ್ಬಿಟ್ಟಿದೆ ನಿಮಗೆ ಅಂತ ಕೇಳಿದ್ರು ಪಾಪ ಆತನಿಗೆ ಇಂಗ್ಲೀಷ್ ಅಷ್ಟು ಪರಿಣಿತಿ ಇಲ್ಲ ಅಂತ ಗೊತ್ತಾಯ್ತು ಬಟ್ ನಗುನು ಬಂತು ಇದೇ ತರ ನಾನು ನಕ್ಕದೆ ಸ್ವೆಲ್ಲಿಂಗ್ ಅಲ್ಲಪ್ಪ ಅದು ನ್ಯಾಚುರಲ್ ಆಗಿದ್ದೆ ನಾನು ಸ್ವೆಲ್ಲಿಂಗ್ ಆಗಿತ್ತು ಮುಂಚೆ ಓಕೆ ಓಕೆ ಸರಿ ಸರಿ ಡಾಕ್ಟರ್ ಜಿ ಕೊನೆಯದಾಗಿ ಏನು ಹೇಳ್ತಿರ್ತ ನಾನು ಹೇಳೋದಿಷ್ಟೇ ನಾವು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಎಲ್ಲರಿಗೂ ಹೇಳ್ತಿದ್ದೆ ಆದರೆ ಪ್ರಿವೆಂಟ್ ಮಾಡೋಕೆ ಆಗಲಿಲ್ಲ ಇವಾಗ ದಪ್ಪ ಆಗೋಗಿದ್ದೀನಿ ದಪ್ಪ ಆಗಿ ಕಾಯಿಲೆಗಳು ಬರೋವರೆಗೂ ನಾನು ಕಾಯಬಾರ್ದು
ಇವಾಗ ದಪ್ಪ ಇದ್ರೂ ನಾನು ಸಣ್ಣ ಆಗೋದಕ್ಕೆ ಒಂದು ಮಾರ್ಗ ಇದೆ. ನನ್ನ ಕಾಯಿಲೆ ಬಂದರೆ ನನಗೇನಾದರೂ ತೊಂದರೆ ಆದರೆ ದಪ್ಪ ಆದಮೇಲೆ ನಾನು ನೋಡ್ಕೊಳ್ತೀನಿ ಅನ್ಬಾರ್ದು. ತಕ್ಷಣ ನಾವು ಯಾವ ವೆಯ್ಟ್ಗೆ ಬರಬೇಕೋ ಹಾಗೆ ಬಂದು ಚೆನ್ನಾಗಿ ಎಲ್ಲರೂ ಬಾಳೋ ಥರ ಎಲ್ಲರೂ ಬದುಕೋ ಥರ ನಾವು ಬದುಕಬೇಕು. ಇಲ್ಲ ನಾವು ತೊಂದರೆ ಜಾಸ್ತಿ ಆಗೋಗಿದೆ, ಇವಾಗ ನಾನು ಇನ್ನೇನು ಮಾಡೋಕ್ಕಾಗಲ್ಲ, ನನಗೆ ಇನ್ನೊಂದು 4 ದಿನ ಬದುಕಿರ್ತೀನಿ ಅಷ್ಟೇ ಅನ್ನೋದೂ ತಪ್ಪು. ಎಲ್ಲ ದಪ್ಪ ಆಗಿ ಕಾಯಿಲೆಗಳು ಬಂದಿರೋರ್ನೂ ನಾವು ಪೂರ್ಣವಾಗಿ ಮೇಲ್ ಮಾಡಿಬಿಡ್ತೀವಿ. ಇವಾಗ ನಾವು ಸುಮಾರು 120 ಜನಕ್ಕೆ ನಾನು ಸಕ್ಕರೆ ಕಾಯಿಲೆ ಹೊಟ್ಟೋಗಿದೆ ನಾನು ಆಪರೇಷನ್ ಮಾಡಿರೋರಲ್ಲಿ. 150 ಯೂನಿಟ್ ಇನ್ಸುಲಿನ್ ತಗೊಳ್ಳೋರು ಇವತ್ತು ಏನು ಮಾತ್ರೆ ತಗೊಳ್ಳೋದಿಲ್ಲ. ಹಾಗೆ ಪ್ರತಿಯೊಂದು ಕಾಯಿಲೆನೂ ವಾಸಿ ಮಾಡಬಹುದು. ಆಪರೇಷನ್ ಆದ್ಮೇಲೆ ಮತ್ತೆ ಯಾವ ತೊಂದರೆಗಳು ಬರಲ್ಲ ಹಾಗಾದ್ರೆ? ಇಲ್ಲ, ಮತ್ತೆ ಬೊಜ್ಜು ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಇದು ಜೀವನ ಪರ್ಯಂತ ಅವರು ಮೇಲಾಗುವಂತದ್ದು. ಅದಕ್ಕೆ ಎಲ್ಲರೂ ಧೈರ್ಯವಾಗಿ ಮುಂದೆ ಬರಬೇಕು, ಚೆನ್ನಾಗಿ ಆಗಬೇಕು, ಚೆನ್ನಾಗಿ ಬಾಳ್ಬೇಕು ಅನ್ನೋದೇ ನನ್ನ ಇಚ್ಛೆ. ಎಸ್, ಡಾಕ್ಟರ್ ರಮೇಶ್ ಮತ್ತೆ ರಾಮ್ಕುಮಾರ್ ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರೆ ತಮ್ಮಿಬ್ರಿಗೂ ಕೂಡ ಧನ್ಯವಾದಗಳು. ಸೊ ಅದೇ ರೀತಿ ಶ್ವೇತಾ ಮತ್ತೆ ಹರ್ಷಿಕಾ, ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ತನಕ ಬಂದು ಮಾತಾಡಿ ಟಿಪ್ಸ್ ಕೊಟ್ರಿ. ಥ್ಯಾಂಕ್ ಯು. ಸೊ ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ವಿ, ಸಾಕಷ್ಟು ವಿವರಗಳನ್ನ ಕೊಟ್ರಿ. ಅಂದ್ರೆ ಇನ್ನೇನು ಬೇರೆ ಮಾರ್ಗಗಳಿಲ್ಲ ಅಂದಾಗ ಅನಿವಾರ್ಯವಾಗಿ ಶಸ್ತ್ರಚಿಕಿತ್ಸೆ ಬೇಕೇ ಬೇಕು ಅನ್ನುವಂಥದ್ದು ರಮೇಶ್ ಅವರ ಅಭಿಪ್ರಾಯ. ಜೊತೆಗೆ ರಮೇಶ್ ಅವರಿಂದ ಏನು ತೆಳ್ಳಗಾಗಿರುವಂಥ ಇಬ್ಬರೂ ಕೂಡ ಅದೇ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ. ಒಂದು ಬಹಳ ಸಂತೋಷದ ಸಂಗತಿ ಅಂತಂದರೆ ಆಪರೇಷನ್ ಆದ ನಂತರ ನಿಮಗೆ ಮತ್ತೆ ತೊಂದರೆಗಳು ಹೆಚ್ಚಾಗೋದಿಲ್ಲ, ತೊಂದರೆಗಳು ಕಡಿಮೆ ಆಗುವಂಥದ್ದೇ. ಜೊತೆಗೆ ಇದರಿಂದ ನಿಮಗೆ ಯಾವ್ಯಾವ ರೋಗಗಳು ಬಂದಿದ್ದವೋ ಆ ರೋಗಗಳು ಕೂಡ ಮಾಯವಾಗ್ತವೆ ಅನ್ನುವಂಥದ್ದು. ಸೊ ಹೀಗಾಗಿ ಏನಂತಂದರೆ ಅತಿ ಇನ್ನೇನು ತಡ್ಕೊಳ್ಳೋಕೆ ಆಗೋದೇ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ನೀವು ವೈದ್ಯರನ್ನ ಸಂಪರ್ಕಿಸ್ಬೋದು, ಈ ಮುಖಾಂತರ ನೀವು ಪರಿಹಾರವನ್ನು ಕಂಡುಕೋಬಹುದು. ಇದು 4ನೇ ದಿವಸದ ವಿಷಯ ನಾವು, ಅಂದರೆ 1ನೇ ದಿವಸ ಈ ಬೊಜ್ಜು ಬರೋದು ಹೇಗೆ, ಅದರ ಕಾರಣಗಳೇನು, ಅದರ ಪರಿಣಾಮಗಳೇನು ಅನ್ನುವಂಥದ್ದು ಒಂದು. 2ನೇ ದಿವಸ ಈ ಫುಡ್ ಅನ್ನುವಂಥದ್ದು ನಮಗೆ ಯಾವ ರೀತಿ ಅವಾಂತರಗಳನ್ನು ತಂದೊಡ್ಡುತ್ತೆ ಅನ್ನುವಂಥದ್ದು. 3ನೇ ದಿವಸ ಆಯುರ್ವೇದ ಮತ್ತು ಈ ಮಸಾಜ್ ಮುಖಾಂತರ, ಪಂಚಕರ್ಮದ ಮುಖಾಂತರ ಪರಿಹಾರ ಹೇಗೆ ಕಂಡುಕೋಬಹುದು ಅಂತ. ಇವತ್ತು ನಾವು ಈ ಬೇರಿಯಾಟ್ರಿಕ್ ಸರ್ಜರಿ ಅನ್ನುವಂಥದ್ದು ಯಾವ ರೀತಿ ನೆರವಿಗೆ ಬರುತ್ತೆ ಅದರ ಬಗ್ಗೆ ರಮೇಶ್ ಮಾತಾಡಿದ್ದಾರೆ. ನಾಳೆ ಕೂಡ ನಾವು ಫಿಟ್ನೆಸ್ ಬಗ್ಗೆ ಮಾತಾಡ್ತೀವಿ, ಬೇರೆ ಬೇರೆ ವಿಚಾರಗಳ ಬಗ್ಗೆ ಕೂಡ ಮಾತಾಡ್ತೀವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ತಜ್ಞರು ನಾಳೆ ಇದೇ ಹೊತ್ತಿಗೆ ಬಂದು ನಮ್ಮ ಸ್ಟುಡಿಯೋದಲ್ಲಿ ಮಾತಾಡ್ತಾರೆ. ತಪ್ಪದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.